ನಕ್ಷತ್ರ ಟಿವಿ ಹರಿಹರ, ಮನೋರಂಜನೆ ಎಲ್ಲರಿಗಾಗಿ. ನಮಸ್ಕಾರ ಪ್ರಿಯ ವೀಕ್ಷಕರಿಗೆ. ಮೈ ನಕ್ಷತ್ರ ಟಿವಿಯನ್ನು ಬಹಳಷ್ಟು ಜನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಅವರೆಲ್ಲರಿಗೂ ಮೈ ನಕ್ಷತ್ರ ಟಿವಿ ತಂಡದ ವತಿಯಿಂದ ಧನ್ಯವಾದಗಳು. ಮೈ ನಕ್ಷತ್ರ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡದಿರುವವರು ಮಾಡಬೇಕಾಗಿದ್ದಿಷ್ಟೇ, ಯೂಟ್ಯೂಬಿಗೆ ಹೋಗಿ ಮೈ ನಕ್ಷತ್ರ ಟಿವಿ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವುದನ್ನು ಮರೆಯದಿರಿ, ಏಕೆಂದರೆ ನಾವು ಅಪ್ಲೋಡ್ ಮಾಡಿದ ವಿಡಿಯೋ ಕಾರ್ಯಕ್ರಮಗಳನ್ನು ಮೊದಲೇ ನೋಡಿ ಆನಂದಿಸಬಹುದು. ಪ್ರಾಯೋಜಕರು ಕಾವ್ಯ ಟೆಕ್ಸ್ಟೈಲ್ಸ್, ದ ಎಕ್ಸ್ಕ್ಲೂಸಿವ್ ಎಸಿ ಶೋರೂಮ್ ಇದೀಗ ನಿಮ್ಮ ಹರಿಹರದಲ್ಲಿ. ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದ ಎಲ್ಲಾ ಬಗೆಯ ವಸ್ತ್ರಗಳು ನಮ್ಮ ಕಾವ್ಯ ಟೆಕ್ಸ್ಟೈಲ್ಸ್ ನಲ್ಲಿ ಮಾತ್ರ. ವಿಳಾಸ ಟೆಂಪಲ್ ರೋಡ್, ಗೀತಾ ಮೆಟಲ್ ಮೇಲ್ಭಾಗ, ಹರಿಹರ. ಪ್ರವಾಣಿ ಸಂಖ್ಯೆ 0819224414. ನವರತ್ನ ಜುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್, ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ, ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬಂಗಾಳಿ ಬಿಲ್ಡಿಂಗ್, ಹರಿಹರ. ದೇವರನ್ನು ಪ್ರೀತಿಸುವುದಕ್ಕಿಂತ ಮನುಷ್ಯರನ್ನು ಪ್ರೀತಿಯಿಂದ ಕಾಣುವುದೇ ಶ್ರೇಷ್ಠ ಎಂದು ನಂಬಿದ ಪೂಜ್ಯರು ನಿಜವಂತ ನಿಸ್ವಾರ್ಥ ಜಂಗಮ ಪೂಜ್ಯ ಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳು. ಬಸವಣ್ಣನವರ ತತ್ವಗಳ ಮೂಲಕ ಭಾರತದ ಉದ್ಧಾರ ಭಾವೈಕ್ಯತೆ ಸಾಧ್ಯ ಎಂದು ನಂಬಿದ ಶ್ರೀಯುತರಿಂದ ಈಗ ಪ್ರವಚನ ಮತ್ತು ಆಶೀರ್ವಚನ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ತಂದೆಯನ್ನು ಸ್ಮರಿಸಿ ಸಂತ ಅಲೋಶಿಯಸ್ ಗೊಂಜಾಗರವರ 450ನೇ ಪುಣ್ಯ ಜಯಂತಿ ಮಹೋತ್ಸವದ ಸಮಾರಂಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರ್ತಕ್ಕಂತಹ ವಂದನೀಯ ಗುರುಗಳಾದಂತಹ ಸ್ಟ್ಯಾನಿಸ್ಲೋಸ್ ಡಿಸೋಜಾ ಎಸ್ ಜೆ ಅವರಲ್ಲಿ, ಹಾಗೆ ಧರ್ಮಗುರುಗಳಾದ ಡಾಕ್ಟರ್ ಫ್ರಾನ್ಸಿಸ್ ಸೆರವೋ ಅವರಲ್ಲಿ, ಎಲ್ಲ ಧರ್ಮಗುರುಗಳಲ್ಲಿ, ಶಂಕರವರಲ್ಲಿ, ತಾಯಿಯವರಲ್ಲಿ, ನೆರೆದಿರುವರಲ್ಲಿ ಶರಣಾರ್ಥಿಗಳು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾರೆವೋ ನಮ್ಮೊಳಗೆ, ಗುರುತಿಸಲಾರೆವೋ ನಮ್ಮೊಳಗೆ. ಎಲ್ಲೋ ಹುಡುಕಿದೆ
ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲುಕದೇ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮಯ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ನಾಲ್ಕು ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಇದು. ನಾನು ಸಿಗೋದೇ ಕಷ್ಟ, ಅದು ಇವತ್ತು ಬಿಡುವಿರೋದರಿಂದ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ದೊರೆತಿದ್ದೇನೆ. ನಮ್ಮ ಹರಿಹರದ ಅವರ ಕಾರ್ಯಕ್ರಮಕ್ಕೂ ಬರಲಿಕ್ಕಾಗಲಿಲ್ಲ ನನಗೆ ಜನವರಿಯಲ್ಲಿ. ಬಹಳ ಒಳ್ಳೆಯ ಚಿಂತನೆಗಳು ನಡೀತೀವಿ ವೇದಿಕೆ ಮೇಲೆ. ನಮ್ಮ ಬಿಷಪ್ ಅವರು ಮಾತನಾಡುವಾಗ ಬಹಳ ನನಗೆ ಪ್ರೀತಿಯಾದಂಥ ಒಂದು ಮಾತು, ದಾನ, ದೇಹದಾನ, ಜೀವದಾನ, ಬಹಳ ಮೂರು ಬಹಳ ಅತಿ ಅದ್ಭುತವಾದ ಚಿಂತನೆ ಇವತ್ತು ಈ ವೇದಿಕೆ ಮೇಲೆ ನಡೆದಿರು. ಒಂದು ದಾನ, ಎರಡನೆಯದು ದೇಹದಲ್ಲಿರುವ ದಾನಗಳು, ಮೂರನೆಯದು ತನ್ನನ್ನು ತಾನು ಅರ್ಪಿಸಿಕೊಳ್ಳುವುದು ಜೀವದಾನ. ಇಷ್ಟು ಅತಿ ಅದ್ಭುತವಾದ ಮೂರು ಶಬ್ದಗಳಿದ್ದು ಅಂದರೆ ಅದನ್ನು ನಾವು ಸ್ವಲ್ಪ ನಮ್ಮ ಹೃದಯಕ್ಕೆ ತೆಗೆದುಕೊಂಡ್ರೆ ಇವತ್ತು ನಾವಿಲ್ಲಿ ಕುಳಿತ ಜಾಗದಲ್ಲಿ ಎಲ್ಲರನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇರ್ತದೆ. ನಾವು ದಾನ ಮಾಡ್ತೇವೆ ಈ ಜಗತ್ತಿನಲ್ಲಿ, ದಾನಕ್ಕೇನು ಕೊರತೆ ಇಲ್ಲ. ಆದರೆ ದಾನ ಅದು ನಮ್ಮದಲ್ಲ, ದೇವರು ಕೊಟ್ಟಿರುವ ವಸ್ತುವನ್ನು ನಾವು ಪುನಃ ತಿರುಗಿಸ್ತೇವೆ ಅಷ್ಟೇ. ದಾನ ಅನ್ನತಕ್ಕಂಥದ್ದು ಈ ಸಮಾಜದಲ್ಲಿ ಎಲ್ಲರೂ ಮಾಡ್ತೇವೆ. ನಾವು ದಾನ ಮಾಡ್ತೇವೆ, ಭಾಳ ಜನ ದಾನ ಮಾಡ್ತೇವೆ. ನಾವು ದೇವಸ್ಥಾನಗಳಿಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ, ಒಂದು ಟ್ಯೂಬ್ಲೈಟ್ ಕೊಟ್ಟಿರ್ತಾನೆ, ಟ್ಯೂಬ್ಲೈಟ್ ಮೇಲೆ ಅವನು ಹೆಸರು ಹಾಕಿರ್ತಾನೆ, ಇದು ನಮ್ಮ ದಾನ. ಒಂದು ಫ್ಯಾನ್ ಕೊಟ್ಟಿರ್ತಾನೆ, ಫ್ಯಾನ್ ಮೇಲೆ ತನ್ನ ಹೆಸರು ಹಾಕಿರ್ತಾನೆ, ಇದು ದಾನ. ಆದರೆ ಈ ದಾನಗಳು ಯಾರು ಕೊಟ್ಟಿರೋದು? ಈ ಜಗತ್ತಿಗೆ ಇದನ್ನೆಲ್ಲ ಕೊಟ್ಟವರು ಯಾರು? ಈ ಪೃಥ್ವಿಗೆ ಇದನ್ನೆಲ್ಲ ಕೊಟ್ಟವರು ಯಾರು? ಇವೆಲ್ಲವನ್ನು ಕೊಟ್ಟವನು ದೇವರಾಗಿರ್ತಕ್ಕಂಥವನು ಇದನ್ನೆಲ್ಲ ಕೊಟ್ಟಿರೋದು ನಮಗೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವರ ನುಂಡು ಅನ್ಯರನುಗೊಳ್ಳುವ ಕುನ್ನಿಗಳನೇನೆಂಬೆನೆಯ ರಾಮನಾಥ ಅಂತ. ಜಗತ್ತಿನಲ್ಲಿ ಎಲ್ಲವನ್ನು ಕೊಟ್ಟವರು ದೇವರು. ಹಾಗಾಗಿ ನಮ್ಮ ಕೈಯಲ್ಲಿ ದಾನ ಮಾಡಲಿಕ್ಕಾಗೋದಿಲ್ಲ, ನಮ್ಮ ಅಹಂಕಾರದ ಪ್ರತಿಷ್ಠತೆಯಿಂದ ದಾನ ಮಾಡಬಹುದು ಅಷ್ಟೇ, ಅಥವಾ ನಾನು ದುಡ್ದಿದ್ದೇನೆ ಅನ್ನತಕ್ಕಂಥ ಅಹಂಕಾರದಿಂದ ದಾನ ಮಾಡಬಹುದು, ಇಲ್ಲ ನನಗೆ ಹೆಸರು ಬೇಕು ಅನ್ನತಕ್ಕಂಥ ವ್ಯವಸ್ಥೆಯ ಒಳಗಡೆ ದಾನ ಮಾಡಬಹುದು. ಇದನ್ನು ಮೀರಿದ ದಾನ ಈ ಸಮಾಜದಲ್ಲಿ ಏನು ಕೊಡಲಿಕ್ಕೆ ಸಾಧ್ಯತೆ ಇದೆ? ದೇವರು ಕೊಟ್ಟಿರೋ ವಸ್ತುಗಳನ್ನು ದೇವರಿಗೆ ಕೊಡಬೇಕಲ್ಲ, ಯಾರಿಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ? ನಮ್ಮ ಪ್ರಾಂಶುಪಾಲರು ಸ್ವಾಗತ ಭಾಷಣ ಮಾಡುವಾಗ ಹೇಳಿದರು, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ನಿಮ್ಮ ಶರಣರ
ಸುಳ್ನುಡಿ ಒಂದರಗಳಿಗೆ ಇತ್ತಡೆ ನಿಮ್ಮನೇ ಇತ್ತೆ ಕಾಣ ರಾಮನಾಥ. ದೇವ್ರು ಏನು ಕೊಡಬಲ್ಲ ನಮಗೆ, ಏನಾದರೂ ಆಶೀರ್ವಾದ ಮಾಡುವಾಗ ಆನೆ ಕೊಡ್ತೀನಿ ಅಂತ ಹೇಳ್ಬೋದು. ಏ ಕರಿಯ ನಿತ್ತಡೆ ಒಲೆ ಆನೆ ಬರುತ್ತೆ, ಆನೆಗೆ ಬೇಕಾಗಿರುವ ಆಹಾರ ಬರ್ತದೆ, ಆಹಾರ ಬರಬಹುದು, ಆನೆಗೆ ಹಾಕುವ ಬಂಗಾರ ಕೊಡಬಹುದು, ಆನೆ ಕಟ್ಟಿರುವವನು ಶ್ರೀಮಂತ ಅಂತ ಕರಿಬಹುದು. ಆದರೆ ಶರಣರ ಮಹಾತ್ಮರು ಹೇಳ್ತಾರೆ, ನಿಮ್ಮ ಶರಣರ ಸೂಳ್ನುಡಿ ಒಂದರೆಗಳಿಗೆ ಇತ್ತಡೆ ನಿಮ್ಮನೇ ಇತ್ತೆ ಕಾಣ ರಾಮನಾಥ. ಇಷ್ಟು ಹೊತ್ತು ಕುಳಿತುಕೊಂಡು ಮಹಾತ್ಮರಿಲಿ ಮಾತನಾಡಿದಾರಲ್ಲ, ಆ ಮಾತಿನ ಸಮಯಕ್ಕೆ ನಿಮ್ಮ ಸಮಯದ ದಾನ ನಮ್ಮೆಲ್ಲರ ಜೀವದಾನ ಇದೆಯಲ್ಲ, ಇದು ಬಹಳ ದೊಡ್ಡದು ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ದಾನಗಳಲ್ಲಿ ಬಹಳ ಅತ್ಯದ್ಭುತವಾದ ದಾನಗಳು. ಬಹಳ ಜನರಿಗೆ ಕೊಟ್ಟಿದ್ದೀನೇನು ಅಹಂಕಾರ ಇರ್ತದ್ರಿ, ದಿಮಾಕ್ ಇರ್ತದ್ರಿ, ದಿಮಾಕ್ ಖರಾಬ್ ಅಂತಾರ. ದಿಮಾಕ್ ನೋಡಬೇಕು ಎಷ್ಟು ದಿಮಾಕ್ ಮಾಡ್ತಾರಂತ. ಏ ಸ್ವಾಮಿಗಳ ರೊಕ್ಕ ಕೊಟ್ಟಿವ್ರಿ, ಯಾರು ಕೊಟ್ಟಿವ ಮಗನ, ಯಾರ್ದು ಕೊಟ್ಟು ಹೇಳು. ಅದು ಎಷ್ಟು ದಿಮಾಕ್ ಇರ್ತದೆ ಅದು ಮನುಷ್ಯನಿಗೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿ ಹೆದು ಬುತ್ತಿ ಸರ್ವಜ್ಞ ಅಂತ. ಮನುಷ್ಯ ಕೊಟ್ಟಿದ್ದನ್ನು ಹೇಳಬಾರ್ದಂತ. ದಾನ ಅಂದರೆ ಹಾಗಿರಬೇಕು, ದಾನ ಅಂದರೆ ಹಾಗಿರಬೇಕು. ನನ್ನ ಹತ್ರ ಒಬ್ಬ ಹೆಣ್ಮಗಳು ಬಂದಿದ್ಲು, ಯಪ್ಪ ಏನು ದೇವಸ್ಥಾನಕ್ಕೆ ದಾನ ಕೊಟ್ಟೆ, ಎಷ್ಟು ಸ್ವಾಮಿಗಳಿಗೆ ದಾನ ಕೊಟ್ಟೆ, ಯಾರ್ಯಾರಿಗೆ ಏನೇನೋ ಕೊಟ್ಟೆ, ದೇವರು ನನ್ನ ಕಾಲು ನೋವೇ ಕಡಿಮೆ ಮಾಡಲಿಲ್ಲ ಅಂದ್ಲಕ್ಕೆ. ನಾನಂದೆ ನೀ ರೊಕ್ಕ ಕೊಟ್ಟಿದ್ದು ಕಾಲು ನೋವು ಕಡಿಮೆ ಮಾಡೋದಕ್ಕೆ? ಜಗತ್ತಿನಲ್ಲಿ ದಾನ ಮಾಡಿ ದೇವ್ರನ್ನ ಒಲಿಸ್ಕೊಳ್ತೀನಿ ಅನ್ನತಕ್ಕಂಥ ಬುದ್ಧಿಯ ಭ್ರಮೆ ಇದ್ದರೆ ಅದರಷ್ಟು ಕೆಟ್ಟ ಮೋಸ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ದಾನ ಅನ್ನತಕ್ಕಂಥದ್ದು ದೇವರನ್ನು ಒಲಿಸಿಕೊಳ್ಳುವ ವಸ್ತುಗಳಲ್ಲ ಅದು. ದಾನ ಅನ್ನತಕ್ಕಂಥದ್ದು ದೇವರನ್ನು ಒಲಿಸಿಕೊಳ್ಳುವ ವಸ್ತುಗಳಲ್ಲ. ದಾನ ಮಾಡ್ತೇವೆ, ಏನು ನೋಡಬೇಕು ಜನ ಅಬಾಬಾಬಾಬಾಬಾಬಾಬಾಬಾಬ ಲೈನ್ ಹಚ್ಚಿಕೊಡ್ತಾ ಇರ್ತಾರೆ ಗುಡಿಗೋಗಿ, ಹಾಂ ತಲೆ ಬೋಳಿಸ್ಕೊಂಡು ಬರ್ತಾರೆ ಹೋಗಿ ದಾನ ಹೋಗ್ತಾರೋ ಇಲ್ಲೋ, ತಲೆ ಬೋಳಿಸ್ಕೊಂಡು ಬರ್ತಾರೆ. ತಲೆ ಬೋಳಿಸ್ಕೊಂಡು ಬರ್ತೀಯ ದೇವ್ರಿಗೆ ಹೋಗಿ, ತಲೆ ಕೂದಲು ಬರ್ತಂತೆ ಬೋಳಿಸ್ತೀಯ, ಕಣ್ಣು ಕೊಡು, ಒಂದು ಕಿಡ್ನಿ ಕೊಡು, ಹಾಂ ಅಲ್ವಾ ದಾನ. ನನಗೊಂದೊಂದು ಸಲ ಅವ್ರು ಮಾತಾಡಿದ ಕೂಡಲೇ ಬಹಳ ಖುಷಿಯಾದಂಥ ಸಬ್ಜೆಕ್ಟ್ ಅದು ನನಗೆ. ಏನು ದಾನ ಮಾಡಬೇಕು ಈ ಜಗತ್ತಿನಲ್ಲಿ, ಏನು ದಾನ ಮಾಡಲಿಕ್ಕಾಗ್ತದೆ, ಏನು ದಾನ ಮಾಡಲಿಕ್ಕಾಗ್ತದೆ ಈ ಜಗತ್ತಿನಲ್ಲಿ? ದಾನ ಮಾಡಿದವರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ದೇವರ ಮಕ್ಕಳಾಗಿರ್ತಕ್ಕಂಥ ಜೀಸಸ್, ದೇವರ ದೂತನಾಗಿರ್ತಕ್ಕಂಥ ಪ್ರವಾದಿ ಮಹಮ್ಮದ್ ಪೈಗಂಬರ್, ಸಂಗನ ಬಸವಣ್ಣನಾಗಿರ್ತಕ್ಕಂಥ ಬಸವಣ್ಣ, ಈ ಜಗತ್ತಿನಲ್ಲಿ ಸ್ವಾಮಿ ವಿವೇಕಾನಂದ, ಈ ರೀತಿಯಲ್ಲಿ ಸಂತ ಅಲೋಸಿಯಸ್ ಅನ್ನತಕ್ಕಂಥವರು, ಮದರ್ ತೆರೇಸಾ ಅಂತನತಕ್ಕಂಥವರು, ಈ ಜಗತ್ತಿನಲ್ಲಿ ತನು ಮನ ಆತ್ಮಗಳಿಂದ, ತನುವಿನಿಂದ ದೇಹ ಮನಸ್ಸಿನಿಂದ ಪ್ರೀತಿ ಆತ್ಮದಿಂದ ನೀವೆಲ್ಲರೂ ದೇವರ ಮಕ್ಕಳು ಅನ್ನತಕ್ಕಂಥ ಸೇವೆ ಮಾಡುವಂಥ ಮಹಾತ್ಮರಿದ್ದಾರಲ್ಲ ಈ ಜಗತ್ತಿನಲ್ಲಿ, ಅದಕ್ಕಾಗಿ ನೀನು ಒಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅನ್ನತಕ್ಕಂಥ ಮಾತನ್ನು ಕಾಣ್ತೇವೆ ಜಗತ್ತಿನ ಮಹಾತ್ಮರು. ಹಾಗೆ ಬರೋದಿಲ್ಲರಿ, ನೀವು ದಾನ ಮಾಡ್ಬೋದು, ಬೆಕ್ಕಾದಂಗೆ ದಾನ ಮಾಡ್ಬೋದು. ನೋಡೋಣ, ಒಬ್ಬರು ಹೊರಗೆ ಬನ್ನಿ, ಒಬ್ಬರು ಸನ್ಯಾಸಿ ಆಗ್ರಿ. ಯಾಕೋ ಸ್ವಾಮಿ, ಒಬ್ಬರು ಸನ್ಯಾಸಿಯಾಗಿ ನೋಡೋಣ, ಆಗಿ ನೋಡೋಣ. ನಿಮ್ಮ ಮನೆಯಲ್ಲಿ 10 ಮಕ್ಕಳಿದ್ದರೆ ನಿಮ್ಮ ಮನೆಯಲ್ಲಿರುವ ಮಕ್ಕಳು ಕುಡಿದು ಬಿದ್ದರೂ ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿರಬೇಕು. ಆದರೆ ಸನ್ಯಾಸಿಗಳಾಗಲಿಕ್ಕೆ, ಫಾದರ್ಗಳಾಗಲಿಕ್ಕೆ, ಸಂತರಾಗಲಿಕ್ಕೆ ಯಾರ ಮನಸ್ಸು ಬರುವುದಿಲ್ಲ. ಈ ಜಗತ್ತಿನಲ್ಲಿ ತ್ಯಾಗಿಗಳು ಬಹಳ ದೊಡ್ಡವರು, ವಿರಾಗಿಗಳು ಬಹಳ ದೊಡ್ಡವರು. ಬದುಕನ್ನು ಜೀವನದಲ್ಲಿ ಬಹಳ ಚೆನ್ನಾಗಿ ಗಂಧದ ಕೊರಡಿನಂತೆ ಸವಿದವರು ಮಹಾತ್ಮರು ಈ ಜಗತ್ತಿನಲ್ಲಿ. ವಿಚಾರ ಮಾಡಿ, 24 ವರ್ಷದಲ್ಲಿ ಪ್ಲೇಗ್ ರೋಗಿಗಳ ಸೇವೆ ಮಾಡಬೇಕಾದ್ರೆ, ಆ ಸಣ್ಣ ವಯಸ್ಸಿನಲ್ಲಿ ತನ್ನ ಪ್ರಾಣವನ್ನು ಬಿಡಬೇಕಾದ್ರೆ, ಕಿರೀಟವನ್ನು ತೆಗೆದು ಕಾಲಿನಲ್ಲಿ ಇಡಬೇಕಾದ್ರೆ, ಬಸವಣ್ಣನವರ ತಲೆಯ ಮೇಲಿರುವ ಕಿರೀಟ ತೆಗೆದು ಇದು ನನಗಲ್ಲ ಅಂತ ಹೇಳಬೇಕಾದ್ರೆ, ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ಮತ್ತಾವ ಪದವಿಯನ್ನೊಲ್ಲೆ, ನಿಮ್ಮ ಶರಣರ ಪಾದ ಸೇವೆಯ ಕರುಣಿಸು ಕೂಡಲ ಸಂಗಮ ದೇವ ಅನ್ನತಕ್ಕಂಥದ್ದಿದೆಯಲ್ಲ,
ಈ ಸೇವೆ ಇವತ್ತು ಈ ಸಮಾಜದಲ್ಲಿ ಬರಬೇಕಾಗಿರ್ತಕ್ಕಂಥದ್ದು. ಈ ಸೇವೆಯನ್ನು ಸಮಾಜ ನಿರೀಕ್ಷಣೆ ಮಾಡ್ತದೆ. ಇವತ್ತು ಮಹಾತ್ಮರು ಈ ಜಗತ್ತಿನಲ್ಲಿ ನಡೆದಿರುವುದರಿಂದ ನಾವೆಲ್ಲರೂ ಉಳಿದಿದ್ದೇವೆ. ದೇವರು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ದೇವರ ಮಕ್ಕಳಾಗಿರುವ ಮಹಾತ್ಮರ ಸೇವೆ ಬಹಳ ದೊಡ್ಡದು ಈ ಜಗತ್ತಿನಲ್ಲಿ. ದೇವರ ಕರುಣೆಯನ್ನು ಹೊತ್ತುಕೊಂಡು ಬಂದಿರುವ ಮಹಾತ್ಮರು ಈ ಜಗತ್ತಿನಲ್ಲಿ ಎಂತಹ ಹೆಜ್ಜೆಗಳನ್ನು ಇಟ್ಟು ಸೇವೆ ಮಾಡಿದ್ದಾರೆ ಅನ್ನತಕ್ಕಂಥದ್ದನ್ನು ಗಮನ ಇಡಬೇಕು. ಜೀಸಸ್ ಎಷ್ಟು ದೊಡ್ಡವರು, ಎಷ್ಟು ದೊಡ್ಡವರು ಜೀಸಸ್. ಅವರಿಗೆ ಕೊಟ್ಟಂತಹ ಹಿಂಸೆಯನ್ನು ನೋಡಿದರೆ ಈ ಜಗತ್ತಿನಲ್ಲಿ ನಮಗೇನಾದರೂ ಈ ಪಕ್ಕದಲ್ಲಿ ಕುಳಿತವರು ಆ ಕಡೆ ಪಕ್ಕದಲ್ಲಿ ಕುಳಿತುಕೋ ಅಂತ ಹೇಳಿದ್ರೆ ನಾವು ನಾಳೆ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಬಂದವರನ್ನ ನಾವು ಮಾತನಾಡಿಸ್ಲಿಲ್ಲ ಅಂತಂದ್ರೆ ಇವನು ನನ್ನನ್ನು ಮಾತನಾಡಿಸ್ಲಿಲ್ಲ ಅಂಥೇಳಿ ನಿಮಗೆ ಆತ್ಮ ಗೌರವದ ಜೊತೆಯಲ್ಲಿ ನೀವು ಬದುಕಿರ್ತೀರಿ. ಸಮಾಜದೊಳಗಡೆ ವ್ಯಕ್ತಿ ಗೌರವದಿಂದ ಬದುಕಿರ್ತೀರಿ, ಮನೆತನದ ಗೌರವದಿಂದ ಬದುಕಿರ್ತೀರಿ. ಆದರೆ ಪ್ರವಾದಿಗಳಾಗಿರ್ತಕ್ಕಂಥವ್ರು ಮಹಾತ್ಮರ ಈ ಜಗತ್ತಿನಲ್ಲಿ ಜೀಸಸ್ ಅವರನ್ನು ಶಿಲಿಬೆಗೆ ತೆಗೆದುಕೊಂಡು ಹೋಗಿ ಏರಿಸುವಂಥ ಸಂದರ್ಭದಲ್ಲಿ ಪ್ರವಾದಿಗಳಾಗಿರ್ತಕ್ಕಂಥವರಾಗಲಿ ನಮ್ಮ ಅತಿ ಅದ್ಭುತವಾಗಿರ್ತಕ್ಕಂತಹ ಜೀಸಸ್ ಅವರೊಂದು ಮಾತನ್ನು ಹೇಳ್ತಾರೆ ಶಿಲಿಬೆಗೆ ಏರಿಸುವಂಥ ಸಂದರ್ಭದಲ್ಲಿ, ಓ ನನ್ನ ದೇವರೇ, ಈ ಮಕ್ಕಳು ತಪ್ಪು ಮಾಡುತ್ತಿದ್ದಾರು, ತಿಳಿದು ಮಾಡುವವರು, ತಿಳಿಯದೇ ಮಾಡುವವರು, ಇವರಿಗೆ ನಿನ್ನ ಕರುಣೆಯನ್ನು ಕರುಣಿಸು, ಇವರಿಗೆ ಅರಿವಿನ ಪ್ರಜ್ಞೆ ಬಂದರೆ ನಾಳೆ ಇವರು ನನ್ನ ದೇವರ ಮಕ್ಕಳಾಗುತ್ತಾರೆ, ಇವರನ್ನು ಕ್ಷಮಿಸಿ ಬಿಡು ಅನ್ನತಕ್ಕಂಥ ಮಾತಿದೆಯಲ್ಲ ಈ ಜಗತ್ತಿನಲ್ಲಿ. ಇದಕ್ಕಿಂತ ದೊಡ್ಡ ಮಾತು ಯಾವುದಿದೆ ಈ ಜಗತ್ತಿನಲ್ಲಿ, ಯಾವುದಿದೆ ವಿಚಾರ ಮಾಡಬೇಕಾಗಿದೆ. ಆಗುತ್ತಾ ನಮ್ಮ ಕೈಯಲ್ಲಿ, ನಮ್ಮ ಕೈಯಲ್ಲಿ ಸಂಯಮ ಕಾಪಾಡಿಕೊಳ್ಳುವುದಕ್ಕಾಗ್ತದ, ನಮ್ಮ ಕೈಯಲ್ಲಿ ತಾಳ್ಮೆಯನ್ನು ತೆಳೆದುಕೊಳ್ಳೋದಕ್ಕಾಗ್ತದ? ಎರಡು ಶಿಲುಬೆಗೆ ಆ ಒಂದು ಮೊಳೆಯನ್ನು ಬಡಿಯುವಾಗ ನೋವನ್ನು ತಾನು ಪಡೆದುಕೊಂಡು ಈ ಜಗತ್ತಿನಲ್ಲಿ ಸೇವೆ ಮಾಡುವನ್ನತಕ್ಕಂಥ ಮಾತಿದೆಯಲ್ಲ, ಒಂದು ಕೆನ್ನೆಗೆ ಒಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಅನ್ನುವ ಮಾತಿದೆಯಲ್ಲ, ಇವರೆಲ್ಲರೂ ದೇವರ ಮಕ್ಕಳು ಅನ್ನೋದಿದೆಯಲ್ಲ, ವಿಚಾರ ಮಾಡಬೇಕು ನಾವು. ಒಂದ್ಸಲ ತಿರುಗಿ ನೋಡಬೇಕು ನಮ್ಮ ಜೀವನದಲ್ಲಿ, ನಮ್ಮ ಮನೆಯಲ್ಲಿ ನಮ್ಮ ಹುಟ್ಟಿಸಿರುವಂಥ ತಂದೆ ತಾಯಿಗಳಿಗೆ ರೋಗ ಬಂದರೆ ಅವರ ಸೇವೆ ಮಾಡುವ ಮನಸ್ಸು ನಮಗೆ ಬರುವುದಿಲ್ಲ, ನಮಗೆ ಬರುವುದಿಲ್ಲ. ನಮ್ಮ ಹಣದ ತಂದೆ ತಾಯಿಗಳೇ ಕೋಟ್ಯಾಂತರ ರೂಪಾಯಿ ಹಣ ಮಾಡಿ ನಮಗೆ ಕೊಟ್ಟಿದ್ರು, ಅವರಿಗೆ ರೋಗ ಬಂದಂಥ ದಿನಮಾನ ಕಾಲದಲ್ಲಿ ನಮಗೆ ಅವರಿಗೆ ಸೇವೆ ಮಾಡಲಿಕ್ಕಾಗೋದಿಲ್ಲ. ಆದರೆ ರೋಗಿಗಳನ್ನು, ದಾರಿಯಲ್ಲಿ ಬಿದ್ದವರನ್ನು, ಕುಷ್ಠರೋಗಿಗಳನ್ನು, ವೇಷಾವೃತ್ತಿಯನ್ನು ಮಾಡಿಕೊಂಡು ಬದುಕಿ ನಮ್ಮ ನೋವನ್ನು ಅನುಭವಿಸಿ ಬೀದಿಯಲ್ಲಿ ಬಿದ್ದವರನ್ನು, ಆ ದಾರಿಯಲ್ಲಿ ಎಲ್ಲರಿಗೆ ಬೇಡವಾದಂಥ ಜನರನ್ನು ಎರಡೂ ಕೈಗಳಲ್ಲಿ ಬಾಚಿಕೊಂಡು ಬಂದು ಅವರನ್ನು ಸ್ನಾನ ಮಾಡಿಸಿ ಅವರಿಗೆ ಸೇವೆಯನ್ನು ಕೊಟ್ಟು ಅವರಿಗೆ ಪ್ರೀತಿಯನ್ನು ಕೊಟ್ಟು ಅವರನ್ನು ಅಪ್ಪಿಗೆಯಿಂದ ಮಾತನಾಡಿ ನೀನು ದೇವರ ಮಗ, ನಿನಗೆ ನನ್ನ ಕರುಣೆಯಲ್ಲ ದೇವರ ಕರುಣೆ ಇದೆ ಅಂತ ತೋರಿಸುವಂಥ ಮದರ್ ತೆರೇಸನ ಕೈಗಳು ಇವತ್ತು ನಮಗೆ ಬೇಕಾಗಿದೆ ಅನ್ನತಕ್ಕಂಥದ್ದನ್ನು ಇವತ್ತು ನಾವು ಕಾಣಬೇಕಾಗಿದೆ ಈ ಜಗತ್ತಿನಲ್ಲಿ. ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆಯ ಮಾಡುವ ಕೈಗಳೇ ಶ್ರೇಷ್ಠ ಅನ್ನತಕ್ಕಂಥ ಮಾತನ್ನು ಕಾಣಬೇಕಾಗಿದೆ ಇವತ್ತು ನಾವು. ಎಲ್ಲಿದ್ದೇವೆ ನಾವು, ಯಾವ ಸ್ಥಳದಲ್ಲಿ ನಿಂತುಕೊಂಡಿದ್ದೇವೆ ನಾವು, ಎಲ್ಲಿ ನೋಡ್ತಾ ಇದ್ದೇವೆ, ವಿಚಾರ ಮಾಡಿ. ಎಷ್ಟು ಪ್ರವಚನಗಳನ್ನು ಕೇಳ್ತೇವೆ, ಎಷ್ಟು ಭಾಷಣಗಳನ್ನು ಕೇಳ್ತೇವೆ, ಎಷ್ಟು ದೇವಸ್ಥಾನಗಳಿಗೆ ಹೋಗ್ತೇವೆ. ಹಣದ ತಂದೆ ತಾಯಿಗಳನ್ನು ಸೇವೆ ಮಾಡುವ ಮನಸ್ಸಿರಲಾರದವರಿಗೆ ಯಾವ MBBS ಏನು, ಯಾವ ಡಾಕ್ಟರೇಟ್ ಏನು, ಯಾವ PhD ಪಡೆದರೇನು, 10 ಮಕ್ಕಳ ಎತ್ತು ಪೊರೆಯೋಳು ತಾಯಿ ಮುತ್ತು ಮಾಣಿಕ್ಯದಿಂದ ಪಾಡಿ 10 ಮಕ್ಕಳನ್ನು ಮತ್ತೆ ಪೊರೆಯೋಳಕ್ಕೆ 10 ಬೋಳಾಡುವರು ಬೋಳು ಬಸವ. 10 ಮಕ್ಕಳನ್ನ ಇಬ್ಬರು ತಂದೆ ತಾಯಿಗಳು ಸಾಕ್ತಾರೆ, ಆದರೆ ಇಬ್ಬರು ತಂದೆ ತಾಯಿಗಳನ್ನು ಸಾಕಬೇಕಾದ್ರೆ 10 ಮಕ್ಕಳು ಫುಟ್ಬಾಲ್ ಗ್ರೌಂಡಲ್ಲಿ ಫುಟ್ಬಾಲ್ ಆಡಿಸ್ದಂಗೆ ಆಡಿಸ್ತಾರೆ. ಇವರು ಪುನಃ ಬಂದು ನಮ್ಮಂಥ ಸ್ವಾಮಿಗಳಿಗೆ ನ್ಯಾಯ ಹೇಳುತ್ತಾರೆ ಇವರು ಜಗತ್ತಿನಲ್ಲಿ. ಸ್ವಾಮಿ ಇಲ್ಲಿ ಕುಳಿತುಕೊಂಡು ನಮ್ಮ ನಮ್ಮ ಆತ್ಮವನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಎಷ್ಟರ ಮಟ್ಟಿಗೆ ಇದ್ದೇವೆ ಅನ್ನತಕ್ಕಂಥದ್ದನ್ನು ನಾವೇ ಜಡ್ಜ್ಮೆಂಟ್ ಮಾಡಿಕೊಳ್ಳೋಣ. ನಾವು ಎಷ್ಟರ ಮಟ್ಟಿಗೆ ಇದ್ದೇವೆ ಅಂತ. ಮನವರಿಯದ ಕಳ್ಳತನವೆಲ್ಲ ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳು ಗೆಡಬಿಡದರಿ ಶಂಭುವ, ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನಿನ ಒಲಿವನೆ ಮರುಳೆ. ಏನು ಮಹಾತ್ಮರು ಈ ಜಗತ್ತಿನಲ್ಲಿ ಆಡಿ ಹೋಗಿರ್ತಕ್ಕಂಥ ಮಾತು. ಜೀಸಸ್ ಆಗಲಿ, ಪ್ರವಾದಿಗಳಾಗಲಿ, ಬಸವಣ್ಣ ಆಗಲಿ, ಕನಕದಾಸರಾಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ವಿಚಾರ ಮಾಡಿ
ಸುಮಾರು 450 ವರ್ಷದ ಹಿಂದೆ ಒಬ್ಬ ಮಹಾತ್ಮ ತನ್ನ ಎರಡೂ ಕೈಗಳಿಂದ ಸೇವೆ ಮಾಡುವುದರ ಜೊತೆಗೆ ಈ ಸಮಾಜದಲ್ಲಿ ಉಳಿದ್ರು. ಯಾಕೆ ಉಳಿದ್ರು, ಯಾವ ಕಾರಣಕ್ಕಾಗಿ ಉಳಿದ್ರು? ನೀವು ಕೊಟ್ಟ ದಾನ ಪರಮಾತ್ಮನ ದಾನ, ಆದರೆ ಈ ಜೀವದಾನವನ್ನು ಮಾಡಿ ಈ ಸಮಾಜದಲ್ಲಿ ಇವತ್ತು ಉಳಿದುಕೊಂಡಿರ್ತಕ್ಕಂಥ ಸಂತ ಅಲೋಸಸ್ಯವರಿದ್ದಾರಲ್ಲ, ಅವರು ಇವತ್ತು ನಮಗೆ ಮಾರ್ಗದರ್ಶಕರು, ಅವರು ನಮಗೆ ಪೂಜ್ಯನೀಯರು, ಅವರು ನಮಗೆ ವಂದನೀಯರು. ಅದಕ್ಕಿಂತ ಹೆಚ್ಚಾಗಿ ಅವರ ಹೆಸರಿನ ಮೇಲೆ ಇಂತಹ ಶಾಲೆಯ ಒಳಗಡೆ ನಿಮ್ಮ ಮಕ್ಕಳಿಗೆ ಅಜ್ಞಾನ ಹೋಗಿ ಸುಜ್ಞಾನ ಕಲಿಸುವಂತಹ ದಾರಿಯ ವ್ಯವಸ್ಥೆ ಇದೆಯಲ್ಲ, ಇದನ್ನು ನಾವು ಇವತ್ತು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು. ನಾನು ಬಹಳ ಜನರಿಗೆ ಇದನ್ನೇ ಹೇಳ್ತಾ ಇರ್ತೇನೆ, ಬಹಳ ಜನರಿಗೆ ಇದನ್ನೇ ಹೇಳ್ತಾ ಇರ್ತೇನೆ, ನೀವು ಬಹಳ ದೇವರು ನೋಡಲಿಕ್ಕೆ ಹೋಗಬೇಡ್ರಿ, ಮಹಾತ್ಮರ ಹತ್ರ ಅಂತೂ ಸ್ವಲ್ಪ ದೂರನೇ ಉಳಿತೀರಿ ನೀವು. ಬೇಡ, ಹಡದ ತಂದೆ ತಾಯಿಗೆ ಮೋಸ ಮಾಡಲಾರದೆ ಬದುಕುವ ಮನಸ್ಸುಗಳು ನಿಮಗೆ ಬಂದರೆ ಈ ಜಗತ್ತಿನಲ್ಲಿ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕ ಆಯಿತು ಅನ್ನತಕ್ಕಂಥದ್ದನ್ನು ತೀರ್ಮಾನ ಮಾಡಿಕೊಳ್ಳಿ. ಇಷ್ಟು ಮಾಡಿ, ಇಷ್ಟು ಮಾಡಿ ಸ್ವಾಮಿ, ಇಷ್ಟು ಮಾಡಿ. ಇದಕ್ಕಿಂತ ದೊಡ್ಡ ಸೇವೆಯೇ ಯಾವುದಿಲ್ಲ ಈ ಜಗತ್ತಿನಲ್ಲಿ, ಇದಕ್ಕಿಂತ ದೊಡ್ಡ ಸೇವೆ ಯಾವುದಿದೆ? ಬರೀ ಬೂಸ್ಟು, ಬರೀ ನಾಟಕ ಆಡ್ತೀವಿ, ಬರೀ ಅನ್ಯಾಯ, ಬರೀ ಡೋಂಗಿ. ಏನು ನೋಡಬೇಕು ನಮ್ಮ ಆಚಾರ ವಿಚಾರಗಳು? ಬೆಳಗ್ಗೆ ಎದ್ದೇಳೋದು, ಜಳಕ ಮಾಡೋದು, ವಿಭೂತಿ ಹಚ್ಕೊಳ್ಳೋದು, ಊದಿನ ಕಡ್ಡಿ ತೊಗೊಳ್ಳೋದು, ಮನೆಯೊಳಗಡೆ ಅದಕ್ಕೆಲ್ಲ ಹಿಂಗೆ ತೋರಿಸೋದು, ಊರಿನಲ್ಲಿರೋದಕ್ಕೆಲ್ಲ ಹಿಂಗೆ ತೋರಿಸೋದು, ಪುನಃ ಆರಿಸೋದು, ಮಾರನೇಸಿ ಪುನಃ ಅದನ್ನೇ ಹಚ್ಚೋದು. ಇದು ನಮ್ಮ ಜೀವನ, ಇದು ನಮ್ಮ ಜೀವನ. ಸುಮ್ಮನೆ ಒಳಗೋಗ್ರಿ, ಗೊತ್ತಾಗ್ತದೆ ನಿಜಗುಣ ಸ್ವಾಮೀಜಿನ ಎಷ್ಟು ಪರ್ಸೆಂಟ್ ಚಲೋ ಇದ್ದಾನೆ ಇಲ್ಲ ಅಂತ ಅವನೇ ನೋಡ್ಕೋಬೇಕು. ನೀವೇನು ಹೇಳೋದು, ನೀವೇನು ಹೇಳೋದು? ಈ ಜಗತ್ತಿನಲ್ಲಿ ದೇವ್ರಿಗೆ ಮೋಸ ಮಾಡ್ಬೋದು, ನಮ್ಮ ಆತ್ಮಕ್ಕೆ ಮೋಸ ಮಾಡಕ್ಕೆ ಬರ್ತದ? ನಮ್ಮ ಮನಸ್ಸಿಗೆ ನಾವು ಮೋಸ ಮಾಡಿ ಬದುಕಲಿಕ್ಕೆ ಬರ್ತದ? ಇವತ್ತು ನಾವು ಇಡುವಂಥ ಹೆಜ್ಜೆಗಳನ್ನು ಗಮನ ಇಡಬೇಕಾಗ್ತದಲ್ಲ. ಏನು ಮಾಡ್ತೇವೆ, ಇದ್ದೇವೆ ಎಲ್ಲಿ ಇದ್ದೇವೆ ನಾವು ಈ ಸಮಾಜದೊಳಗಡೆ, ಯಾವ ರೀತಿಯಲ್ಲಿ ಚಿಂತನೆಗಳನ್ನು ಮಾಡ್ತಾ ಇದ್ದೇವೆ? ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಭಾವೈಕ್ಯತೆ ಮತ್ತು ಅಭಿವೃದ್ಧಿ, ಅದನ್ನು ಈ ಸಮಾಜದಲ್ಲಿ ಇವತ್ತು ತಂದರು. 200 ವರ್ಷದ ಹಿಂದೆ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದರು ಕ್ರೈಸ್ತ ಸಮುದಾಯದವರು. ಮಂಗಳೂರು ಪ್ರೆಸ್ ಅನ್ನತಕ್ಕಂಥದ್ದನ್ನು ತೆಗೆದುಕೊಂಡು ಬಂದರು, ಭಾಷಲ್ ಮಿಷನ್ ಅನ್ನತಕ್ಕಂಥ ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದರು. ಈ ನಾಡಿನೊಳಗಡೆ ಕ್ರೈಸ್ತ, ಈ ದೇಶದೊಳಗಡೆ ಕ್ರೈಸ್ತ ಸಮುದಾಯದ ಶಿಕ್ಷಣದ ಸೇವೆಯಿಂದ ಭಾರತ ವಿಶ್ವಗುರು ಆಗಲಿಕ್ಕೆ ಇದರ ಪಾತ್ರವು ಕ್ರೈಸ್ತ ಸಮುದಾಯದಲ್ಲಿ ಇದೆ ಅನ್ನತಕ್ಕಂಥದ್ದನ್ನು ಸಹ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಇದನ್ನು ಮುಕ್ತ ಮನಸ್ಸಿನಿಂದ ನಾವು ಹೇಳಬೇಕು, ಇದನ್ನು ಮುಕ್ತ ಮನಸ್ಸಿಂದ ನಾವು ಒಪ್ಪಿಕೊಳ್ಳಬೇಕು ನಾವು ಇವತ್ತು. ಯಾಕಂತಂದರೆ ಡಾಕ್ಟರ್ ಫೌಗೋ ಹಳಕಟ್ಟಿಯವರು ವಚನ ಸಾಹಿತ್ಯವನ್ನು ಪ್ರಿಂಟ್ ಮಾಡೋಕ್ಕೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ಅಂದರೆ ಮಂಗಳೂರಿಗೆ ತೆಗೆದುಕೊಂಡು ಹೋಗ್ತಾರೆ, ಭಾಷಲ್ ಮಿಷನ್ ಪ್ರೆಸ್ಸಿಗೆ. ಇಲ್ಲೆಲ್ಲೂ ಪ್ರೆಸ್ಸೇ ಇರಲಿಲ್ಲ. ಬಹಳ ದೊಡ್ಡ ಸೇವೆ ಇದು. ಶಿಕ್ಷಣ, ಶಿಸ್ತು, ಸಂಯಮ, ಸೇವೆ, ವೃದ್ಧಾಶ್ರಮಗಳು, ಹಾಸ್ಪಿಟ್ಲುಗಳು, ಏನದು ಏನದು ಆ ಸೇವೆ ಇದೆಯಲ್ಲ. ಅವ್ರನ್ನ ಎದುರಿಗೆ ಕೂತು ನಾನು ಹೊಗಳೋದಿಲ್ಲ, ನಾನು ಇಲ್ಲದಿರೋ ಟೈಮಿಗೆ ಹೇಳ್ತೇನೆ. ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ನರ್ಸ್ಗಳು ಎಂತಹ ಸೇವೆ ನನ್ಗಳು ಮಾಡ್ತಾರೆ. ಎಲ್ಲಾಗುತ್ತೆ ನಮ್ಮ ಕೈಯಲ್ಲಿ, ಮಾತನಾಡ್ತೇವೆ ಬೇಕಾದಷ್ಟು, ನಾವು ಬೇಕಾದಷ್ಟು ಮಾತನಾಡ್ಬೋದು, ನಾವು ಹೇಳ್ತೇವೆ. ನಾವು ಇವತ್ತು ಈ ಸಮಾಜದೊಳಗಡೆ ಮತೀಯವಾದದ ಚಿಂತನೆಗಳನ್ನು ಹೇಳ್ತೇವೆ, ಜಾತಿವಾದದ ಚಿಂತನೆಗಳನ್ನು ಹೇಳ್ತೇವೆ, ಪಟ್ಟಭದ್ರ ಹಿತಾಶಕ್ತಿಗಳ ಚಿಂತನೆಗಳನ್ನು ಹೇಳ್ತೇವೆ. ಜಾತಿವಾದಿಗಳ ಸಂಘಟನೆಯಿಂದ ಭಾರತವನ್ನು ಕಟ್ಟಬೇಕು ಅಂತ ಹೊರಟಿರುವಂಥ ದಿನಮಾನ ಕಾಲದಲ್ಲಿ ಒಂದು ಸಲ ತಿರುಗಿ ನೋಡಿ, ಒಂದು ಸಲ ತಿರುಗಿ ನೋಡಿ, ಆ ಸೇವೆಯ ಕೈಗಳ ಕಡೆಗೆ ಗಮನ ಕೊಡಿ, ಆ ಶಿಕ್ಷಣವನ್ನು ಕೊಡುವಂತಹ ಮನಸ್ಸುಗಳ ಕಡೆಗೆ ಗಮನ ಕೊಡಿ. ಯಾಕೆ ಈ ಮಾತುಗಳನ್ನು ಹೇಳ್ತೇನೆ ಅಂದರೆ, ಬಹಳ ಬಹಳ ದೊಡ್ಡ ಸೇವೆ ನಡೆದಿದೆ ಈ ದೇಶದೊಳಗಡೆ. ಬಹಳ ನೀವು ಬೆಂಗಳೂರಿನಲ್ಲಿ ಒಬ್ಬರು ಆಟೋ ರಾಜ ಅಂತಿದ್ದಾರೆ, ನೀವು ಅವ್ರ ಹೆಸರನ್ನು ಕೇಳಿರ್ಬೋದು, ಕೇಳಿದಿರಿ, ಎಷ್ಟು ಜನ ಕೇಳಿದಿರಿ? ಹಾಂ, ಆಟೋ ರಾಜ ಅಂತ. ಎಷ್ಟು ಎಂತಹ ಮನುಷ್ಯ ಆತ, ಎಂತಹ ಮನುಷ್ಯ. ಆತನ ಸೇವೆ ನೋಡಿಬಿಟ್ರೆ ಒಂದೊಂದು ಸಲ ಮೈ ಜುಮ್ಮಂದು ಬಿಡ್ತದೆ. ಆ ರೋಗಿಗಳನ್ನು ತೆಗೆದುಕೊಂಡು ಬಂದು ಕೈಯಿಂದೆಲ್ಲ ಹುಳಗಳನ್ನು ತೆಗೀತಕ್ಕಂಥದ್ದಿದೆಯಲ್ಲ, ಸ್ನಾನ ಮಾಡಿಸೋದಿದೆಯಲ್ಲ, ಯಾರ ಕೈಯಲ್ಲಿ ಆಗ್ತದೆ? ಮದರ್ ತೆರೇಸ್ ಅವರಿಗೆ ನೋಬಲ್ ಪ್ರಶಸ್ತಿ ಬಂದಾಗ ಯಾರು ಕೇಳಿದ್ರಂತೆ, ಜೀಸಸ್ನ ನೀವು ಎಲ್ಲಿ ನೋಡ್ತೀರಿ ಅಂತ, ಜೀಸಸ್ನ ಎಲ್ಲಿ ನೋಡ್ತೀರಿ ಅಂತ ಕೇಳಿದ್ರಂತೆ. ಆವಾಗ ಮದರ್ ತೆರೇಸ್ ಹೇಳಿದ್ರಂತೆ, ಜೀಸಸ್ನ ಎಲ್ಲಿ ನೋಡಲಿ, ಈ ಸೇವೆ ಮಾಡಿರುವಂಥ ಹೃದಯಗಳಲ್ಲಿ ನಾನು ಜೀಸಸ್ಸನ್ನು ನೋಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳ್ತೀನಿ. ನಾನಿಲ್ಲಿ ಕುಳಿತವ್ರಿಗೆ ಒಂದು ಮಾತನ್ನು ಹೇಳ್ತೇನೆ,
ಒಂದೇ ಒಂದು ಮಾತನ್ನು ಹೇಳ್ತೇನೆ, ನಮಗೆ ಜೀಸಸ್ ಬೇರೆಯಲ್ಲ, ಬುದ್ಧ ಬೇರೆಯಲ್ಲ, ಮಹಾವೀರ ಬೇರೆಯಲ್ಲ, ಪ್ರವಾದಿ ಮಹಮ್ಮದ್ ಪೈಗಂಬರ್ ಬೇರೆಯಲ್ಲ, ಬಸವಣ್ಣ ಬೇರೆಯಲ್ಲ, ಯಾವ ಮಹಾತ್ಮರು ಬೇರೆಯಲ್ಲ, ಅವರೆಲ್ಲರೂ ಮಾನವರ ಕುಲಕ ಏಳಿಗೆಗಾಗಿ ಬಂದವರು. ನಾವು ಬಡದಾಡೋದು ಬೇಡ, ನಾವೆಂದೆಂದು ಬಡದಾಡೋದು ಬೇಡ. ಈ ಜಗತ್ತಿನಲ್ಲಿ ಅವರೆಲ್ಲರೂ ಮಾನವರ ಉದ್ಧಾರಕ್ಕಾಗಿ ಬಂದವರು, ಮಾನವರ ಸೇವೆಗಾಗಿ ಬಂದವರು. ಅವರನ್ನು ಗೌರವಿಸುವುದು, ಅವರ ದಾರಿಯಲ್ಲಿ ನಡೆಯುವುದೇ ನಮ್ಮ ಆದ್ಯ ಕರ್ತವ್ಯ ಆಗಬೇಕನ್ನತಕ್ಕಂಥದ್ದನ್ನು ನಾವು ಎಂದೆಂದು ಮರಿಬಾರದು ಅನ್ನತಕ್ಕಂಥದ್ದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಇದು. ನಮ್ಮ ಜೀವನ ಇವತ್ತು ಉರುಳ್ತೀವಿ, ನಾಳೆ ಸತ್ತೋಗ್ತೀವಿ. ನಾವು ಇವತ್ತು ಇರ್ತೇವೆ, ನಾಳೆ ಹೋಗ್ತೇನೆ, ನಾನು ಮಾತನಾಡಿ ಬೆಳಗಾವಿ ಸೇರ್ತೇನೆ ಅಂತ ನನಗೆ ಗೊತ್ತಿಲ್ಲ. ಯಾಕೆ? ನನ್ನ ಕೈಯಲ್ಲಿ ಜೀವ ಇಲ್ಲ, ನನ್ನ ಕೈಯಲ್ಲಿಲ್ಲ. ಅದು ಹೀಗೆ ಬಿದ್ದೋಗ್ತೇನೆ, ಒಂದು ಸಲ ಕುಸಿದು ಹೋಗ್ತೇನೆ ನಾನು. ನಮಗೆ ಅಹಂಕಾರ ಬರಬಾರ್ದು, ನಮಗೆ ಅಹಂಕಾರ ಬರಬಾರ್ದು. ಅದಕ್ಕಾಗಿ ಬಸವಣ್ಣ ಹೇಳಿದ್ರು, ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನೇರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ನೀವು, ಸತ್ಯದ ನಿಲುವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಆನೆಯನ್ನೇರಿಕೊಂಡು ಹೋದರು, ಕುದುರೆಯನ್ನೇರಿಕೊಂಡು ಹೋದರು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದರು. ಆನೆಯನ್ನೇರಿಕೊಂಡು ಹೋದ್ರಪ್ಪ ರಾಜರು, ಕುದುರೆಯನ್ನೇರಿಕೊಂಡು ಹೋದರು ಲಕ್ಷ್ಮಿ, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದರು ಸೌಂದರ್ಯ, ಸತ್ಯದ ನಿಲುವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ನಾನು ಅದಕ್ಕಾಗಿ ನನ್ನ ಸ್ಲೋಗನ್ನೇ ಅದು, ಕಾಣುವ ಮನುಷ್ಯರನ್ನು ಪ್ರೀತಿ ಮಾಡಲಾರದವರು ನಾವು, ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವಿಲ್ಲ ಅನ್ನತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ. ಮೊದಲು ಮನುಷ್ಯರನ್ನು ಪ್ರೀತಿ ಮಾಡೋಣ, ತಂದೆ ತಾಯಿಯನ್ನು ಪ್ರೀತಿ ಮಾಡೋಣ. ಇದು ಆಯುಷ್ಯ ಬಹಳ ಕಡಿಮೆ ಇದೆ, ಇದು ಯಾವಾಗ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಇದು ಯಾವಾಗ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಯಾರನ್ನಾದ್ರೂ ಹುಡುಗರನ್ನ ಕೇಳ್ರಿ, ಇವತ್ತು ವಯಸ್ಸಿನ ಹುಡುಗರಿಗೆ ವಾಟ್ ಇಸ್ ಲೈಫ್ ಅಂತ ಯಾರನ್ನ ಹುಡುಗನ ಕೇಳ್ರಿ, ವಾಟ್ ಇಸ್ ಲೈಫ್, ಜೀವನ ಅಂದರೆ ಏನು, ಏನು ಜೀವನದ ಅರ್ಥ, ಏನಿದೆ ಪ್ರಪಂಚ, ಏನಿದೆ ಜೀವನದ ದಾಳಾದಾಳಿ, ವಾಟ್ ಇಸ್ ಲೈಫ್ ಅಂತ ಯಾವ್ದಾರು ಒಂದು ಹುಡುಗನ ಕೇಳ್ರಿ, ಅವ್ರೇನು ಹೇಳ್ತವೆ ವಯಸ್ಸಿನ ಹುಡುಗರು, ಏ ಸ್ವಾಮಿಗಳಿಗೂ ಬುದ್ಧಿ ಇಲ್ಲ, ಮೇಲ್ ಕುಂತವ್ರಿಗೂ ಬುದ್ಧಿ ಇಲ್ಲ. ಏನು ಯಾರು ಹುಡುಗನ ಕೇಳ್ರಿ ವಾಟ್ ಇಸ್ ಲೈಫ್ ಅಂತ, ಅವು ಕೇಳ್ತಾವ ವಾಟ್ ಇಸ್ ಲೈಫ್, ಲೈಫ್ ಇಸ್ ಈಟ್ ಆ್ಯಂಡ್ ಡ್ರಿಂಕ್ ಆ್ಯಂಡ್ ಡ್ಯಾನ್ಸ್ ಆ್ಯಂಡ್ ದಿನ್ ಅಂತ ದಿವಾಲ ಅಂತ ಅಲ್ವಾ. ವಾಟ್ ಇಸ್ ಲೈಫ್, ಈಟ್ ಆ್ಯಂಡ್ ಡ್ರಿಂಕ್ ಆ್ಯಂಡ್ ಡ್ಯಾನ್ಸ್ ಆ್ಯಂಡ್ ದಿನ್ ಅಂಡ್ ದಿವಾಲ್. ಏ ನಾನು ಭಾಳ ದೊಡ್ಡವನು, ಓ ನಾನು ರಾಯಲ್ ಎನ್ಫೀಲ್ಡ್ ಓಡಿಸ್ತೀನಿ, ಏ ಸರ್ಕಸ್ನಲ್ಲಿ ಕರಡಿ ಓಡಿಸ್ತದೆ, ಎಸ್ ಡಿ ಮೋಟ್ರ್ ಓಡಿಸ್ತದ್ರಿ ಕರಡಿ, ಸರ್ಕಸ್ನಲ್ಲಿ ಕರಡಿ ಓಡಿಸ್ತದ್ರಿ, ಕರಡಿಗಿರ ಕಿಮ್ಮತ್. ಏ ನಾನು ಸಿಗರೆಟ್ ಸೇದಬೇಕು ಮನುಷ್ಯ, ಮಂಗ್ಯಾನ ಕೈ ಕೊಟ್ಟರು ಸೇರ್ತದ. ಏ ಡ್ಯಾನ್ಸ್ ಮಾಡು ಅಂತಂದ್ರೆ ನಿನಗಿಂತ ಚಲೋ ನವಿಲು ಡ್ಯಾನ್ಸ್ ಮಾಡ್ತದ. ಹಾಗಾದ್ರೆ ಮನುಷ್ಯನ ಲಕ್ಷಣ ಏನು ಈ ಜಗತ್ತಿನಲ್ಲಿ, ಮನುಷ್ಯನ ವ್ಯವಸ್ಥೆ ಏನು ಈ ಜಗತ್ತಿನಲ್ಲಿ, ನೀ ಹುಟ್ಟಿ ಬಂದಿರುವ ಕಾರಣ ಏನು? ಏ ಊಟ ಮಾಡ್ಲಿಕ್ಕೆ ಬಂದಿದ್ದೀನಿ, ತಿನ್ನಕ್ಕೆ ಬಂದಿದ್ದೀನಿ, ಅಯ್ಯೋ ಅಯ್ಯೋ ಹೇಗೆ, 10 ಹಕ್ಕಿ, 20 ನಕ್ಕಿ, 30 ಮುರುಕ, 40 ಗರ್ವ, 50 ಅರಿವು, 60 ಮರವು, 70 ಕಾಗೆ, 80 ಗೂಗೆ, 90 ಬಾಗಿ, 100 ಹೊತ್ಕೊಂಡು ಹೋಗ್ರಿ. ಏನದ, ಏನಿದೆ, ಏನಿದೆ ಈ ಜಗತ್ತಿನಲ್ಲಿ? ಏ ನಾನು ಭಾಳ ದೊಡ್ಡ ಮನೆ ಕಟ್ಟಿದ್ದೀನಿ ಹರಿಹರದಾಗ, ನಿನಗಿಂತ ದೊಡ್ಡ ಮನೆ ಬಾಂಬೆಗದ, ನಿಂದ್ಯಾವುದೋ ಮನೆ, ನಿಂದೇನು ಮನೆ, ಏ ಬಾಂಬೆಗೆ ಭಾಳ ದೊಡ್ಡ ಮನೆ ಅದ, ಅದಕ್ಕಿಂತ ದೊಡ್ಡ ಮನೆ ಡೆಲ್ಲಿಗದ, ನಿಂದ್ಯಾವುದೋ ಮನೆ, ನಿಂದ್ಯಾವುದು ದೊಡ್ಡ ಮನೆ, ಏನು ಕಟ್ಟಿಗೆ ಮನೆ, ಕಲ್ಲಿನ ಮನೆ, ಭೂಮಿ ಹಿಂಗೆ ಅಲ್ಲಾಡ್ತು ಅಂದ್ರೆ, ಜನರಿಗೆ ಒಂದು ಸುನಾಮಿ ಹಿಂಗೆ ಬಂದ್ರೆ ಹೋಗ್ಬಿಡ್ತಾರೆ. ಗೊಬ್ಬಿ ಹೆರವರ ಮನೆಯನ್ನು ತನ್ನ ಮನೆ ಎಂದು, ಧರೇ ಧನಾವನತೆಯರೆಂದು ಓರಿ ಓರಿ ಸಾಯುತ್ತಿದೆ ನೋಡ ಸರ್ವಕರ್ತೃ ಕೂಡಲ ಚನ್ನ ಸಂಗಮ ದೇವನೆಂದರ್ಯ. ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಒಂದು ಅರಿವು ಬರಬೇಕು, ಐ ಆಮ್ ನೆವರ್ ಬಾರನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್ ಇನ್ ಅರ್ಥ. ಈ ಜಗತ್ತಿನಲ್ಲಿ ನಾನು ಎದಕ್ಕಾಗಿ ಬಂದಿದ್ದೀನಿ ಅನ್ನುವ ಅರಿವಿನ ಪ್ರಜ್ಞೆ ಬಂತು, ಅವನು ಈ ಜಗತ್ತಿನಲ್ಲಿ ದೊಡ್ಡವನಾಗ್ತಾನೆ. ಬರೀ ಉಣ್ಣೋದು, ತಿನ್ನೋದು, ಮನೆ ಕಟ್ಟೋದು, ದುಡ್ಡು ಮಾಡೋದು, ಒಬ್ಬರ ಮೇಲೆ ಒಬ್ಬರು ಹೊಡೆಯೋದು,
ಏನು ನೋಡಬೇಕು ಅಬಾಬಾಬಾಬಾಬ ನಮ್ಮಂಥ ಸ್ವಾಮಿಗಳು ಅಂಥವ್ರಿಗೆ ಶಾಲೆ ಹಾಕ್ತೀವಿ, ನಾವು ಸುಮಾರೇ ಇದ್ದೀವಿ, ನಾವೇನು ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ನಾವು ನಮಗೆ ದುಡ್ಡು ಸಿಕ್ಕಿದ್ರೆ ಸಾಕು ಅನ್ನೋ ಸ್ವಾಮಿಗಳು ನಾವು, ಎಲ್ಲರೂ ಅಲ್ಲ, ಮತ್ತು ಎಲ್ಲರನ್ನೂ ಸಾಲಕ್ಕೆ ಸೇರಿಸಲ್ಲ ನಾನು. ನಾವು ಹಂಗೆ ಆಗಿದ್ದೀವಿ. ಈ ಜಗತ್ತಿನಲ್ಲಿ ಮೂರು ಬದಲಾಗಬೇಕು, ಒಂದು ಕಾಕಿ, ಒಂದು ಕಾದಿ, ಒಂದು ಕಾವಿ. ಒಂದು ಕಾಕಿ, ಒಂದು ಕಾದಿ, ಒಂದು ಕಾವಿ. ಕಾಕಿ ಸೇವೆಯ ಕುರು, ರಕ್ಷಣೆಯ ಕುರು ಆಗಬೇಕು. ಕಾಕಿ ಅದು ಭಕ್ಷಣೆಯ ಕುರು ಆಗಬಾರ್ದು. ಕಾದಿ ಸೇವೆಯ ಕುರು ಆಗಬೇಕು, ಸೇವನೆಯ ಕುರು ಆಗಬಾರ್ದು. ಕಾವಿ ತ್ಯಾಗದ ಕುರು ಆಗಬೇಕು, ಭೋಗದ ಕುರು ಆಗಬಾರ್ದು ಅನ್ನತಕ್ಕಂಥದ್ದನ್ನು ಈ ಸಮಾಜದಲ್ಲಿ ನಾವು ಕಂಡುಕೊಳ್ಳಬೇಕಾಗಿರ್ತಕ್ಕಂಥ ಬರ್ತದೆ. ಭಾಳ ಚಲೋ ಬರ್ತದೆ. ನಾನು ಮನುಷ್ಯರಿಗೆ ಪ್ರಾಣಿಗಳಿಗೆ ಹೋಲಿಸೋದಿಲ್ಲ ರೀ, ಪ್ರಾಣಿಗಳು ಭಾಳ ದೊಡ್ಡದು ನನ್ನ ಪಾಲಿಗೆ. ಮನುಷ್ಯರಿಗಿಂತ ಪ್ರಾಣಿಗಳು ದೊಡ್ಡದು ರೀ ನನಗೆ. ಪುಟ್ಟಸ್ವಾಮಿ ಅವರೇ, ನಮ್ಮ ಡೆಪ್ಟಿ ಕಮಿಷನರಾಗಿ ರಿಟೈರ್ಡ್ ಆದವ್ರು ಕುಂತಿದ್ದಾರೆ, ಡಿ ಸಿ ಅವರು ಡೆಪ್ಟಿ ಕಮಿಷನರಾಗಿ ರಿಟೈರ್ಡ್ ಆಗಿದ್ದಾರೆ 80 ವರ್ಷ. ಈಗಲೂ ಅವರು ಊರೂರು ತಿರುಗಾಡ್ತಾರೆ. ಒಂದು ಸಲ ಜೋರಾಗಿ ಚಪ್ಪಳೆ ತಟ್ಟಬೇಕು ನಮ್ಮ ಪುಟ್ಟಸ್ವಾಮಿ ಅವರಿಗೆ. ಆಯಿತಾ, ಅವರು ಡಿ ಸಿ ಆಗಿ ರಿಟೈರ್ಡ್ ಆದವ್ರು ಹ್ಯಾಕ್ ಕೂತಿದ್ದಾರೆ ನೋಡ್ರಿ, ಇಲ್ಲಿ ಬಂದಿದ್ದಾರೆ ಅಲ್ಲಿಂದ ನಮ್ಮನ್ನು ನೋಡೋದಕ್ಕೆ. ನಮ್ಮನ್ನು ಬೆಳೆಸ್ತವರು, ನಮ್ಮನ್ನೆಲ್ಲ ಅಲ್ಲಿ ಕೂತಿದ್ದಾರೆ ಅವರು. ಡಿ ಸಿ ಆಗಿ ರಿಟೈರ್ಡ್ ಆದವ್ರು ಹ್ಯಾಕ್ ಕೂತಿದ್ದಾರೆ ನೋಡ್ರಿ, ಏನೂ ಇಲ್ಲ, ತನ್ನ ಮನೆ ತನ್ನ ಬದುಕು ಹೇಗಿದ್ದಾರೆ ನೋಡಬೇಕು. ಭಾಳ ಜನರನ್ನು ನೋಡಬೇಕು ಸುಮ್ಮನೆ ನಾವು, ಭಾಳ ಜನ ನಾನು. ಅದಕ್ಕೆ ನಾನು ಪ್ರಾಣಿಗಳನ್ನ ನೋಡ್ರಿ ಬದುಕ್ರಿ ಅಂತೀನಿ. ಭಾಳ ಹೊತ್ತು ಮಾತಾಡೋದಿಲ್ಲ ನಾನು, ಹೆಚ್ಚು ಮಾತಾಡೋದಿಲ್ಲ. ಮಾತನಾಡೋರು ಕುನ್ ಮುಂದೆ ಮೈಕ್ ಕೊಡಬಾರ್ದಂತೆ, ಎಮ್ಮೆನ ನೀರಿನಲ್ಲಿ ಬಿಡಬಾರ್ದಂತೆ, ಹೆಣ್ಣು ಮಕ್ಕಳನ್ನ ಸೀರೆ ಅಂಗಡಿ ಹಾಕಿಬಿಡಬಾರ್ದಂತ. ಹಂಗೆ ಅವ್ರನ್ನ ಸೀರೆ ಅಂಗಡಿಗೆ ಹೋದವನ ಕತೆನೇ ಮುಗೀತು. 4 ಸೀರೆ ತೆಗೆದು ಆ ಕಡೆ ರೈಟ್ ಅವನು ಪುನಃ ಮುಗೀತವ. ಮಾತಾಡೋರ ಮುಂದೆ ಮೈಕ್ ಕೊಡಬಾರ್ದು. ಸುಮ್ಮನೆ ಉಪದೇಶ ಮಾಡೋದೇ ನಮ್ಮ ಕೆಲಸ, ಇನ್ನೇನು ಮಾಡೋದು ಈ ಜಗತ್ತಿನಲ್ಲಿ. ಮನುಷ್ಯ ಬದಲಾವಣೆಗಳನ್ನು ತರಬೇಕು. ನಾನು ಯಾಕೆ ಹೇಳ್ತೀನಿ, ನಾನು ಪಶು ಗಿಶುಗೆ ಹೋಲಿಸೋದಿಲ್ಲ ಮನುಷ್ಯರನ್ನು, ಯಾಕಂದರೆ ಪಶುಗಳು ಭಾಳ ಚಲೋ. ಅವ್ರು ಎಲ್ಲಾದರೂ ಈ ದೇಶದೊಳಗಡೆ ಪ್ರಾಣಿಗಳಿಗೆ ಪರಪ್ಪ ಅಗ್ರಾರ ಇದೇನ್ರಿ, ಜೈಲಿದೇನ್ರಿ ಪ್ರಾಣಿಗಳಿಗೆ, ಹಾಂ ಇದೇನ್ರಿ, ಇಲ್ಲ ಜೈಲು ಇದೇನ್ರಿ ಪ್ರಾಣಿಗಳಿಗೆ, ಪ್ರಾಣಿಗಳಿಗೆ ಜೈಲಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಯಾವ ಪ್ರಾಣಿನಾದರೂ ಇದು ಲಂಚ ಹೊಡೆದದಂಥ ಲೋಕಾಯುತರಿಗೆ ಹೋಗೈತೇನ್ರಿ. ಸುಮ್ಮನೆ ಸುಮ್ಮನೆ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ರಿ, ದೂರ ಹೋಗಬೇಡ್ರಿ. ಆಯಿತಾ, ವಿಚಾರ ಮಾಡಿರಿ. ನೀವು ಅನ್ಬೋದು ನಾಯಿಗೆ ಕಿಮ್ಮತ್ತಿಲ್ಲ ಮನುಷ್ಯನಿಗೆ ಕಿಮ್ಮತ್ತು ಅಂತ. ಸಿಂಡಿಕೇಟ್ ಬ್ಯಾಂಕ್ ಎಂಬ್ಲಮ್ ಏನ್ರಿ ನಾಯಿ, ಸಿಂಡಿಕೇಟ್ ಬ್ಯಾಂಕ್ ಎಂಬ್ಲಮ್ ಏನು ನಾಯಿ. ಯಾಕೆ ನಾಯಿ ಚಿತ್ರಣ ಇಟ್ಟಾರ, ಅದಕ್ಕಿರೋ ಪ್ರಾಮಾಣಿಕೆ ನಿನಗಿರಲೋ, ತೊಗೊಂಡೋಗಿರೋ ಸಾಲ ವಾಪಸ್ ಕೊಡು ಅಂತ ನಾಯಿ ಇಟ್ಟಾರ. ಅದ ಏನಿಟ್ಟ ನಾಯಿ ಇಟ್ಟಾರ ಅಲ್ವಾ. ನಾಯಿ ಕಿಮ್ಮತ್ತು ಗೊತ್ತೇನು ನಿಮಗೆ, ಗೊತ್ತೇನ್ರಿ. ಈಗ ನಿಮ್ಮೂರಿನಲ್ಲಿ ಏನಾದರೂ ಒಂದು ದೊಡ್ಡ ಕೊಲೆ ಆಯಿತು, ಕೊಲೆ ಆದ ಕೂಡಲೇ ಡಿ ಸಿ ಬರ್ತಾರೆ, ಎ ಸಿ ಬರ್ತಾರೆ, ಎಸ್ ಪಿ ಬರ್ತಾರೆ, ಸಿ ಪಿ ಐ ಅವರು ಬಂದು ನಿಲ್ತಾರೆ, ರಾಜಕಾರಣಿಗಳು ಬಂದು ನಿಂತಾರೆ, ಹೆಣ ಅಲ್ಲಿ ಬಿದ್ದದ, ಹಾಂ ಕೊಲೆ ಆಗೈತೆ. ಏನು ಐ ಎ ಎಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಸಿ ಪಿ ಐ ಎಲ್ಲರೂ ನಿಂತಾರ. ಬೇಕಾದಂಗೆ ಓದ್ದವರು ಲಕ್ಷಗಟ್ಟಲೆ ರೊಕ್ಕ ತಗೋತಾರೆ ಸಂಬಳ, ಎಲ್ಲರೂ ನಿಂತಾರೆ. ಆದರೆ ಅವ್ರು ಯಾರ ಕೈಲಿ ಏನು ಗೊತ್ತಾಗಲ್ಲ, ಒಂದು ನಾಯಿ ಬಂದು ಮೂಸಿ ಹೋದ ಮೇಲೆ ಅದರಿಂದ ಎಲ್ಲರೂ ಓಡ್ತಾ ಇರ್ತಾರೆ. ನಾಯಿಗಿರೋ ಕಿಮ್ಮತ್ತು ಬರಬೇಕು ಮನುಷ್ಯನಿಗೆ, ಯಾರಿಗೆ ಬರಬೇಕು, ಹಾಂ ನಾಯಿ ಕಿಮ್ಮತ್ತು ಬರಬೇಕು ಮನುಷ್ಯನಿಗೆ. ಮನುಷ್ಯ ಈ ಜಗತ್ತಿನಲ್ಲಿ ನಾಯಿ ನೋಡಿ ಬದುಕ್ರಿ ಸಾಕು, 4 ಮನೆಗೆ ಊಟ ಮಾಡ್ತದೆ, ಇನ್ನೊಬ್ಬರ ಮನೆಯದು ಕದಿಯೋದಿಲ್ಲ. ನಾಯಿ ಬದುಕ್ತದೆ, ನಾಯಿ ಬದುಕ್ತದೆ. ಮನುಷ್ಯ ಇವತ್ತು ನಾಯಿಗಿಂತ ತತ್ತಾಗಿದ್ದಾನೆ ಈ ಜಗತ್ತಿನಲ್ಲಿ. ಬದುಕಿನಲ್ಲಿ ಒಂದು ಇರುವೆ ಬದುಕ್ತದೆ, ಇರುವೆ ಮೇಲಿನಿಂದ ಇರುವೆ ಕೆಳಗೆ ಬರ್ತಾ ಇರ್ತದೆ, ಕೆಳಗಿಂದ ಇರುವೆ ಮೇಲೆ ಹೋಗ್ತಾ ಇರ್ತದೆ. ಒಂದ್ರ ಮುಖ ಒಂದು ಟಚ್ ಮಾಡ್ತದೆ ಇರುವೆ, ಟಚ್ ಮಾಡಿ ರೋಡ್ ಕ್ಲಿಯರ್ ಹೋಗುವಂಥದ್ದು. ನೀನು ಆಹಾರ ತೊಗೊಂಡು ಹೋಗುವಂಥದ್ದು ಮುಖ ಮುಟ್ಟಿ ರೋಡ್ ಕ್ಲಿಯರ್. ನೀವು ಬೇಕಾದ್ರೆ ಆ ಕಡೆಯಿಂದ ಬರೋವನಿಗೆ ಇಲ್ಲೆಲ್ಲೋ ಪ್ರವಚನ ನಡೀತದೆ ಅಂತ ನೀವು ಕೇಳಿರಿ, ರೋಡೇ ಬದಲಾಯಿಸ್ತೀರಿ ನೀವು, ರೋಡ್ ಬದಲಾಯಿಸ್ತೀರಿ ನೀವು ಈ ಜಗತ್ತಿನಲ್ಲಿ ರೋಡ್ ಬದ. ಸುಮ್ಮನೆ ಇರುವೆ ನೋಡ್ರಿ, ನಾಯಿ ನೋಡಿ ಬದುಕ್ರಿ. ವೇದ ಆಗಮ ಪುರಾಣ ದೂರ ಹೋಯಿತು, ನಿನ್ನ ದೇವಸ್ಥಾನ ದೂರ ಹೋಯಿತು, ನಿನ್ನ ಹೋಮ ಹವನ ದೂರ ಹೋಯಿತು,
ನಾಯಿ ನೋಡ್ಬದಕ್ರಿ, ಒಂದು ಕಾಗೆ ನೋಡ್ಬದಕ್ರಿ, ಕಾಗೆಯೊಂದು ಅಗುಳ ಕಂಡರೆ ಕೂಗಿ ಕರೆಯದೇ ತನ್ನ ಬಳಗವನೆಲ್ಲವನು, ಕೋಳಿ ಒಂದು ಕುಟುಕು ಕಂಡರೆ ಕೂಗಿ ಕರೆಯದೇ ತನ್ನ ಕುಲವನೆಲ್ಲವನು, ಶಿವಭಕ್ತನಾಗಿದ್ದು ಭಕ್ತಿ ಪಕ್ಷವಿಲ್ಲದಿದ್ದಾಳೆ ಆ ಕಾಗೆ ಕೋಳಿಗಳಿಗಿಂತ ಕರ ಕಷ್ಟ ಕಾಣ ಕೂಡಲ ಸಂಗಮ ದೇವ. ಒಂದು ಕಾಗೆ ಬದುಕ್ತಾ ಇದೆ, ಒಂದು ಕೋಳಿ ಬದುಕ್ತಾ ಇದೆ, ಒಂದು ಇರಿವೆ ಬದುಕ್ತಾ ಇದೆ, ಒಂದು ನಾಯಿ ಬದುಕ್ತಾ ಇದೆ, ಒಂದು ಆಕಳು ಊರು ತುಂಬ ಹಸರನ್ನು ತಿಂದು ಬಂದು ಹಾಲು ಕೊಡ್ತದ. ಕೆರೆ ಹತ್ತಿರ ಹೋದಾಗ ಮೇಕೆಗಳು ಕಾಲು ಮಂಡಿ ಊರಿ ನೀರು ಕುಡಿತದೆ, ನೀರು ಕೆಡಿಸೋದಿಲ್ಲ. ಆದರೆ ಮನುಷ್ಯ ಇವತ್ತು ಒಬ್ಬರ ಮನಸ್ಸು ನೋಯಿಸ್ತಾ ಇದ್ದೀವಿ, ಒಬ್ಬರು ಮನೆ ಹಾಳು ಮಾಡ್ತಾ ಇದ್ದೀವಿ, ಇನ್ನೊಬ್ಬರು ದುಡ್ಡು ಹೊಡಿತಾ ಇದ್ದೀವಿ, ತಂದೆ ತಾಯಿಗೆ ಮೋಸ ಮಾಡ್ತಾ ಇದ್ದೀವಿ, ಪುನಃ ಬಂದು ಗುಡಿ ಸುತ್ತಿದೆ, ಹೋಮ ಮಾಡಿದೆ ಮಾಡಿದೆ. ಮನವರಿಯದ ಕಳ್ಳತನವಿಲ್ಲ ಬಿಡು ಬಾಹ್ಯದೊಳು ಡಂಬವ. ಬಿಟ್ಟು ಬಿಡ್ರಿ, ಸುಮ್ಮನೆ 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 ನಿಂತ್ಕೊಡ್ರಿ, ಭಾಳ ಹೆಚ್ಚು ಚಿಂತನೆ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ನಮ್ಮನ್ನು ನಾವು ನೋಡಿಕೊಂಡ್ರೆ ನಾವೆಷ್ಟರ ಮಟ್ಟಿಗೆ ಇದ್ದೀವಿ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮಗೆ ಬರ್ತದೆ. ಅದನ್ನು ಕಲಿಸಿದವರು ಮಹಾತ್ಮರು ನಮಗೆ. ಜೀಸಸ್ ಇದನ್ನು ಕಲಿಸಿದ್ರು, ಬುದ್ಧ ಇದನ್ನು ಕಲಿಸಿದ್ರು, ಇವರೇ ಇದನ್ನೆಲ್ಲ ಕಲಿಸಿದ್ದಾರೆ. ಇಂಥ ಸಂತ ಅಲೋಸಿಯಸ್ ಗೊಂಜಾಗರವರ ಈ ಪುಣ್ಯಸ್ಮರಣೆಯಲ್ಲಿ ಇಂತಹ ಸಂದರ್ಭದಲ್ಲಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರೋದರಿಂದ ನನ್ನ ನಾಲಿಗೆಯೂ ಇನ್ನು ಸ್ವಲ್ಪ ದಿವಸದಲ್ಲಿ ಶುದ್ಧ ಆಗಬಹುದು ಅನ್ನತಕ್ಕಂಥ ಭಾವನೆ ನನಗಿದೆ ಅನ್ನತಕ್ಕಂಥ ನಾನು ತಿಳ್ಕೊಂಡಿದ್ದೇನೆ ಅಲ್ವಾ. ನಮ್ಮ ನಾಲಿಗೆನೂ ಶುದ್ಧ ಆಗಬೇಕಲ್ಲ ಅಲ್ವಾ. ನಾವು ಮೋಸಗಾರರೇ, ದಾರನೂ ಕೊಡ್ತೀವಿ, ಚೀಟಿನೂ ಕೊಡ್ತೀವಿ, ಯಂತ್ರನೂ ಹೇಳ್ತೀವಿ, ಮಂತ್ರನೂ ಹೇಳ್ತೀವಿ, ತಂತ್ರನೂ ಕೊಡ್ತೀವಿ, ಮೈ ಮ್ಯಾಗ ದೇವರು ಬರ್ತದೆ ನಮ್ಮಂಥವ್ರಿಗೆ ಅಲ್ವಾ. ಎಷ್ಟು ಅನ್ಯಾಯ ಮಾಡ್ತೀವಿ ಈ ಸಮಾಜದಲ್ಲಿ. ನೀವು ಬನ್ನಿ ಬೈಬಲ್ ಓದ್ರಿ, ನೀವು ಬನ್ನಿ ವೇದ ಓದ್ರಿ, ನೀವು ಬನ್ನಿ ವಚನ ಓದ್ರಿ, ನೀವು ಬನ್ನಿ ದಾಸರ ಗೀತೆಗಳನ್ನು ಓದ್ರಿ, ನಿಮಗೆ ಜ್ಞಾನ ಸಿಗ್ತದೆ. ಸುಮ್ಮನೆ ತಿರುಗಾಡಬೇಡ್ರಿ, ಭಯದಲ್ಲಿ ತಿರುಗಾಡಬೇಡ್ರಿ, ಮೂಢನಂಬಿಕೆಯಿಂದ ಕಡೆಗೆ ಹೋಗಬೇಡ್ರಿ, ಅಂಧಾನುಕರಣೆ ಕಡೆಗೆ ಹೋಗಬೇಡ್ರಿ. ಶ್ರದ್ಧೆಯಿಂದ ಬದುಕ್ರಿ, ಶ್ರದ್ಧೆಯಿಂದ ಬದುಕ್ರಿ. ನಿಮಗೆ ಇಂದ್ರ ಬಲ ಬೇಡ, ಚಂದ್ರ ಬಲ ಬೇಡ, ತಾರಾಬಲ ಬೇಡ, ನಿಮಗೆ ಯಾರ ಬಲನೂ ಬೇಡ. ಬೆಳಗ್ಗೆ ಪಂಚಾಂಗ ಹೇಳುವವರ ಬಲನೂ ಬೇಡ, ನಿಮಗೆ ದೇವರ ಬಲ, ನಿಮಗೆ ತೋಳು ಬಲದಿಂದ ಬದುಕ್ತಕ್ಕಂಥವರಾಗಬೇಕಾಗಿದೆ ಈ ಸಮಾಜದಲ್ಲಿ. ಅದನ್ನು ಬಿಟ್ಟು ಇಲ್ಲದಿರತಕ್ಕಂಥ ಜ್ಞಾನದ ಕಡೆಗೆ ಹೋದರೆ ಏನೂ ಪ್ರಯೋಜನ ಇಲ್ಲ. ಸದ್ಯದಲ್ಲಿ ಒಂದು ತಿಂಗಳ ಕಾಲ ದಾವಣಗೆರೆಗೆ ಬರ್ತೇನೆ ಪ್ರವಚನ ಮಾಡಲಿಕ್ಕೆ. ದಾವಣಗೆರೆಯಲ್ಲಿ ಕಾರ್ಯಕ್ರಮ ಇದೆ, ಒಂದು ತಿಂಗಳ 30 ದಿವಸಗಳ ಕಾಲ ಅಖಂಡವಾಗಿ ಪ್ರವಚನವನ್ನು ಮಾಡ್ತೇನೆ. ನೀವೆಲ್ಲರೂ ಬನ್ನಿ, ಕೂತ್ಕೊಂಡು ಕೇಳಿ, ನೀವೆಲ್ಲರೂ ಬನ್ನಿ, ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳಿಗೆ ನಾವು ಭಾಗಿಯಾಗೋಣ. ಇವತ್ತು ಒಬ್ಬರ ಮನಸ್ಸು ನೋಯಿಸದೆ, ಒಬ್ಬರ ಮನೆ ಹಾಳು ಮಾಡದೆ ಈ ಜೀವನ ಮಾಡೋಣ. ಇದೇ ತಿಂಗಳು ಪುನಃ ಮುಂದಿನ ತಿಂಗಳು 23ನೇ ತಾರೀಕಿಗೆ ಹರಿಹರಕ್ಕೆ ಬರ್ತಾ ಇದ್ದೀನಿ ಪುನಃ ಇನ್ನೊಂದು ಕಾರ್ಯಕ್ರಮಕ್ಕೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ತಮ್ಮೆಲ್ಲರಿಗೆ ಕೊನೆಯ ಮಾತು ಇಷ್ಟೇ ನನ್ನದು, ನನ್ನನ್ನು ಪ್ರೀತಿ ಮಾಡುವುದಕ್ಕಿಂತ ನನ್ನ ಚಿಂತನೆಗಳನ್ನು ಪ್ರೀತಿ ಮಾಡಿ, ನನ್ನನ್ನು ಮರೀರಿ, ನೀವು ನನ್ನನ್ನು ಮರೀರಿ. ನನ್ನನ್ನು ಬೈಯೋಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಯಾರನ್ನೂ ಬೈಯೋದಿಲ್ಲ, ನನಗೆ ಗೊತ್ತಿದೆ. ನನ್ನನ್ನು ಬಬ್ಬಲ್ಗಮ್ಮ ಎಳೆದಾಡ್ದಂಗೆ ಎಳೆದಾಡ್ತಾರೆ. ನಾನೊಂದು ಸಲ ಹೇಳಿದೆ, ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಹೊರತು ಮಾಂಸ ತಿಂದವರಿಂದಲ್ಲ ಅಂತ ಹೇಳಿದೆ. ಏನು ಬೈದರು ನನ್ನ ಬಾಬಾ 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 ಬಾಬಾ, ಏನು ಬೈದರು ನನ್ನ, ಅಷ್ಟೊಂದು ಬೈದರು. ಬೈಲಿ, ಬೈದವರೆನ್ನ ಬಂಧುಗಳೆಂಬೆ, ಜರಿದವರೆನ್ನ ಜನ್ಮ ಬಂಧುಗಳೆಂಬೆ, ಆಳಿದವರೆನ್ನ ಆಳುಗೊಂಡೆಂಬೆ ಅನ್ನತಕ್ಕಂಥ ಮಾತು ಬಸವಣ್ಣ ಹೇಳುವಾಗಿದ್ದಾರೆ. ಈ ನಾಡಿನಲ್ಲಿ ಬಸವಣ್ಣನವರ ಸತ್ಯ ಇವತ್ತಲ್ಲ ನಾಳೆ ಬೆಳಕಿಗೆ ಬಂದೇ ಬರ್ತದೆ ಅನ್ನತಕ್ಕಂಥದ್ದನ್ನು ನಾವು ಕಾಣೋಣ. ಇವತ್ತು ನಮಗೆ ಆ ಬಸವಣ್ಣನವರ ನೀತಿ ಬೇಕು, ಬಸವಣ್ಣನವರ ಕಾಯಕ ತತ್ವ ಬೇಕು, ಬಸವಣ್ಣನವರ ದಾಸೋಹ ತತ್ವ ಈ ಸಮಾಜದಲ್ಲಿ ಪುನರುತ್ಥಾನ ಆಗಬೇಕು. ಮಕ್ಕಳೇ, ವಿದ್ಯಾರ್ಥಿಗಳೇ, ಡ್ಯಾನ್ಸ್ ಮಾಡಿರಿ, ಕುಣೀರಿ, ನರ್ತನೆ ಮಾಡಿರಿ, ಆದರೆ ಜೀವನವನ್ನು ಸ್ವೇಚ್ಛಾಚಾರಕ್ಕೆ ಮಾತ್ರ ತೆಗೆದುಕೊಂಡು ಹೋಗಬೇಡ್ರಿ. ಸ್ವೇಚ್ಛಾಚಾರದ ಜೀವನ ನಮ್ಮನ್ನು ಅಧಪತನಕ್ಕೆ ತೆಗೆದುಕೊಂಡು ಹೋಗ್ತದೆ. ನಮಗೆ ಆಧ್ಯಾತ್ಮ ಇರಲಿ, ಸಂಸ್ಕಾರ ಇರಲಿ, ಪ್ರಾರ್ಥನೆ ಇರಲಿ, ಗುರು ಹಿರಿಯರ ಮೇಲೆ ಗೌರವ ಇರಲಿ. ಮನೆಗಳನ್ನು ನಾವು ಇವತ್ತು ಮಠಗಳನ್ನಾಗಿ ಪರಿವರ್ತಿಸಿಕೊಂಡು ಬದುಕುವ ಜೀವನ ನಮ್ಮಲ್ಲಿ ಬರಲಿ. ಮನಸ್ಸುಗಳು ಮಹಾದೇವನಾಗಿ ಪರಿವರ್ತನೆ ಹೊಂದಲಿ. ತಂದೆ ತಾಯಿಗಳನ್ನು ಗೌರವಿಸೋಣ, ಹಿರಿಯರನ್ನು ಗೌರವಿಸೋಣ, ದೊಡ್ಡ ದೊಡ್ಡ ಗುರುಗಳನ್ನು ಗೌರವಿಸೋಣ. ಆ ದೃಷ್ಟಿಕೋನದಲ್ಲಿ ಇವತ್ತು ನಮ್ಮನ್ನು ಇಲ್ಲಿ ಕರೆಸಿ ಮಾತನಾಡಿಸಿದ್ದಾರೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರು ಮಾತನಾಡಿದವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಮೇಲೆ ಪ್ರೇಮ ಇಟ್ಟು ನೀವು ಮಾತನಾಡಿದರೆ ನಾನು ನಿಮ್ಮನ್ನು ಪ್ರೀತಿಯಿಂದ ಕ್ಷಮಿಸೋದಿಲ್ಲ, ಪ್ರೇಮದಿಂದ ನಿಮ್ಮನ್ನು ಕಾಣ್ತೇನೆ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮ ಕಡೆಗೆ ನಾನು ಗಮನ ಇಟ್ಟು ಹೇಳ್ತೇನೆ. ನಮ್ಮ ಫಾದರ್ ಅವರಿಗೆ ನೋವಾಗಿಲ್ಲ,
ಅದು ನಮಗೆ ಗೊತ್ತು. ಯಾಕೆಂದರೆ ಎಂದೂ ನಾವು ನೋವು ಮಾಡ್ಕೊಳ್ಳೋದಿಲ್ಲ. ನಾವು ಮಹಾತ್ಮರು, ನಾವೆಲ್ಲ ಮಹಾತ್ಮರ ಸೇವೆ ಮಾಡುವವರು. ನಾವೆಂದೂ ನೋವು ಮಾಡ್ಕೊಳ್ಳೋದಿಲ್ಲ. ನಿಮಗಾಗಿ ಇರ್ತಕ್ಕಂಥವರು ನಾವು, ನಿಮಗಾಗಿ ನಾವು ಇರ್ತಕ್ಕಂಥವ್ರು, ನಿಮ್ಮ ಸೇವೆಗಾಗಿ ನಾವು ನಿಂತಿರುವವರು. ನಮಗೆ ನೋವು ಬೇಸರ ಅನ್ನೋದು ನಮಗೆ ಯಾವತ್ತೂ ಇರೋದಿಲ್ಲ. ಯಾಕೆಂತಂದರೆ ನಮಗೆ ಯಾರು ತಂದೆ ತಾಯಿಗಳು ಅಂತಂದರೆ ದೇವರ ತಂದೆ ತಾಯಿಗಳು. ನೀವು ನಮ್ಮ ಮಕ್ಕಳಾಗಿರೋದರಿಂದ ನಿಮ್ಮ ಸೇವೆಗಾಗಿ ನಾವು ಇರ್ತೇವೆ ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿ ಇದೆ ಅನ್ನತಕ್ಕಂಥದ್ದನ್ನು ಹೇಳ್ತಾ ಕೊನೆಯ ಒಂದು ಕಥೆಯನ್ನು ಹೇಳಿ ನಾನು ಮುಗಿಸ್ತೇನೆ. ಈ ಕಥೆಯನ್ನು ನೀವು ಗಮನ ಇಟ್ಟುಕೊಂಡ್ರೆ ಇಲ್ಲಿ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ. ಬುದ್ಧದೇವ ಒಂದು ಸಲ ಹೀಗೆ ಕುಳಿತಿರ್ತಾರೆ. ಕುಳಿತಿರುವಂಥ ಸಂದರ್ಭದಲ್ಲಿ ಬುದ್ಧ ಬಹಳ ದೊಡ್ಡ ಪ್ರವಚನಕಾರರು, ಬಹಳ ದೊಡ್ಡ ಅನುಭಾವಿಗಳಾಗಿರ್ತಕ್ಕಂಥ ಬುದ್ಧದೇವ ಒಂದು ಜಾಗದಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ಒಬ್ಬ ಓಡಿ ಬಂದು ಬುದ್ಧದೇವನನ್ನು ಕಂಡು, ಬುದ್ಧದೇವ ನಾನು ನಿನ್ನ ಅನುಯಾಯಿಯಾಗಬೇಕು ಅಂತಿದ್ದೇನೆ, ನಾನು ನಿನ್ನನ್ನು ಅನುಯಾಯಿಯಾಗಿ ನಿನ್ನ ಶಿಷ್ಯತ್ವವನ್ನು ಸ್ವೀಕರಿಸಬೇಕು ಅಂತಿದ್ದೇನೆ, ಅದಕ್ಕಾಗಿ ನಾನು ನಿನ್ನ ಹತ್ರ ಶರಣಾಗತನಾಗಿದ್ದೇನೆ. ನೀನು ಯಾರು ಅಂತ ಕೇಳ್ತಾರೆ ಬುದ್ಧದೇವ. ನಾನು ಯಾರು ಅಂತ ಕೇಳ್ತೀಯ ಬುದ್ಧದೇವ? ನಾನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರುವವನು. ನಾನು ಉತ್ತಮರಲ್ಲಿ ಉತ್ತಮನಾಗಿರ್ತಕ್ಕಂತಹ, ಬ್ರಹ್ಮಬೀಜದಿಂದ ಬಂದಿರತಕ್ಕಂತಹ, ಉತ್ತಮ ಕುಲದಿಂದ ಬ್ರಹ್ಮನಾಗಿ ಬಂದಿರತಕ್ಕಂಥವನು ನಾನು. ನಾನು ಬ್ರಾಹ್ಮಣ ಸಮಾಜದವನು, ನನಗೆ ನಿನ್ನ ದೀಕ್ಷೆಯನ್ನು ಕೊಡು ಅಂತ ಕೇಳ್ತಾನೆ. ಆಗ ಬುದ್ಧದೇವ ಹೇಳ್ತಾನೆ, ನಾನು ನಿನಗೆ ಬುದ್ಧದೇವ ಅಂತಾನೆ, ನಿನಗೆ ದೀಕ್ಷೆ ಕೊಡಲಿಕ್ಕೆ ಬರೋದಿಲ್ಲ, ಹೋಗು. ಅವನು ಹೋದ ಮೇಲೆ ಎರಡನೇನಾಗಿರ್ತಕ್ಕಂಥವನು ಓಡಿ ಬರ್ತಾನೆ ಬುದ್ಧನ ಹತ್ರ ಬಂದು, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಹೇಳ್ತಾನೆ. ಯಾರು ನೀನು? ನಾನು ಕ್ಷತ್ರಿಯ ಸಮಾಜದಿಂದ ಬಂದಿದ್ದೇನೆ ಮಹಾರಾಜ. ನಾನು ನಿನ್ನ ಶಿಷ್ಯನಾಗಬೇಕು ಅಂತಿದ್ದೇನೆ. ನನಗೆ ನಿನ್ನ ದೀಕ್ಷೆಯನ್ನು ಕೊಡು, ನಿನಗೂ ನಾನು ಕೊಡಲಿಕ್ಕೆ ಬರೋದಿಲ್ಲ, ಹೋಗು. ಮೂರನೇನಾಗಿರ್ತಕ್ಕಂತಹ ವ್ಯಾಪಾರದ ಸಮಾಜನಾಗಿರ್ತಕ್ಕಂಥ ವೈಶ್ಯ ಸಮಾಜದವನು ಬರ್ತಾನೆ, ನೀನು ಯಾರು? ನಾನು ಮೂರನೆಯ ವರ್ಗದವನು, ನಿನಗೂ ದೀಕ್ಷೆ ಕೊಡಲಿಕ್ಕೆ ಬರೋದಿಲ್ಲ, ಹೋಗು. ನಾಲ್ಕನೇ ವರ್ಗದನಾಗಿರ್ತಕ್ಕಂತಹ ಅಸ್ಪೃಶ್ಯನಾಗಿರುವ ದಲಿತ ವರ್ಗದವನು ಬರ್ತಾನೆ, ಅವನು ಬಂದು ನಮಸ್ಕಾರ ಮಾಡ್ತಾನೆ ಬುದ್ಧದೇವನಿಗೆ. ಬುದ್ಧದೇವ ನಾನು ನಿನ್ನ ಅನುಯಾಯಿಯಾಗಬೇಕು ಅಂತಿದ್ದೇನೆ, ನನಗೆ ನಿನ್ನ ಕರುಣೆಯನ್ನು ಕರುಣಿಸು, ನಿನ್ನ ಅನುಗ್ರಹವನ್ನು ನಿನ್ನ ಕಣ್ಣಿನಿಂದ ನನಗೆ ಪ್ರಾಪ್ತಿ ಮಾಡು, ನಾನು ನಿನ್ನ ಜೊತೆಯಲ್ಲಿ ಜೀವನ ಮಾಡಿ ನಿನ್ನ ಸಾಧಕನಾಗಿ ನಿನ್ನ ಜೊತೆಯಲ್ಲಿ ಅನುಯಾಯಿಯಾಗಬೇಕೆಂದಿದ್ದೇನೆ, ನನ್ನನ್ನು ಅನುಗ್ರಹಿಸು. ಆ ಸಂದರ್ಭದಲ್ಲಿ ಬುದ್ಧ ಹೇಳ್ತಾನೆ, ಯಾರು ನೀನು? ನಾನು ದಲಿತ ಸಮಾಜದಿಂದ ಬಂದವನು, ನಿನಗೂ ಕೊಡಲಿಕ್ಕೆ ಬರೋದಿಲ್ಲ, ಹೋಗು ಅಂತಾನೆ ಬುದ್ಧದೇವ. ಐದನೇನಾಗಿರ್ತಕ್ಕಂಥ ಅಸ್ಪೃಶ್ಯ ಬರ್ತಾನೆ, ಕೊನೆಯ ಹಂತದಲ್ಲಿರುವಂಥ ಮನುಷ್ಯ. ಅವನ ಹತ್ರ ಬಂದು ಕೇಳ್ತಾರೆ, ಅವನು ಹೇಳ್ತಾನೆ, ಬುದ್ಧದೇವ ನಿನ್ನ ಕರುಣೆಯನ್ನು ಕರುಣಿಸು, ಯಾರು ನೀನು? ನಾನು ಕೊನೆಯದವನು, ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯ, ಕೊನೆಯ ಹಂತದವನು ನಾನು, ನನಗೆ ನಿನ್ನ ದೀಕ್ಷೆಯನ್ನು ಕೊಡು, ನಿನಗೂ ಕೊಡಲಿಕ್ಕೆ ಬರೋದಿಲ್ಲ, ಹೋಗು ಅಂತಾನೆ ಬುದ್ಧದೇವ. ಯಾರಿಗೂ ಕೊಡೋದಿಲ್ಲ. ಕೊನೆಗೆ ಬುದ್ಧದೇವ ಹೀಗೆ ಶಾವಸ್ತ್ರಿ ನಗರದಲ್ಲಿ ಪ್ರವಚನ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಈ ಘಟನೆ ನಡೀತದೆ. ಒಬ್ಬ ಓಡಿ ಬಂದು ಬುದ್ಧದೇವನ ಹತ್ತಿರ ಬಂದು ದೀರ್ಘ ದಂಡವನ್ನು ನಮಸ್ಕಾರವನ್ನು ಮಾಡಿ, ಬುದ್ಧದೇವ ನಿನ್ನ ಕರುಣೆಯನ್ನು ಕರುಣಿಸು, ನಾನು ನಿನ್ನ ಶಿಷ್ಯನಾಗಬೇಕು ಅಂತಿದ್ದೇನೆ. ಯಾರು ನೀನು? ನಿನ್ನನ್ನು ಹುಡುಕುವುದರಲ್ಲಿ ನನ್ನನ್ನು ನಾನು ಮರೆತಿದ್ದೇನೆ ಬುದ್ಧದೇವ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ ಸಮಾಜ. ನಿನ್ನನ್ನು ಹುಡುಕುವುದರಲ್ಲಿ ನನ್ನನ್ನು ನಾನು ಮರೆತಿದ್ದೇನೆ. ನಮಗೆ ಜಾತಿಯ ವಾಸನೆ ಹೋಗಲಿ, ಧರ್ಮದ ತಿಕ್ಕಾಟಗಳು ಹೋಗಲಿ, ಆ ದೇವರು ಈ ದೇವರು ಅನ್ನೋದು ಹೋಗಲಿ, ಮನುಷ್ಯತ್ವವೇ ಈ ಸಮಾಜದಲ್ಲಿ ಉಳಿಯಲಿ, ಮಾನವೀಯ ಜನ್ಮವೇ ಈ ಸಮಾಜದಲ್ಲಿ ದೊಡ್ಡದಾಗಲಿ, ದೈವೇ ಧರ್ಮದ ಮೂಲವಾಗಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಕರೆಸಿ ಮಾತಾಡಿಸಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲಿರುವ ಪೂಜ್ಯನೀಯರಿಗೂ, ಬಿಷಪ್ನವರಿಗೂ ಹಾಗೂ ಪ್ರಾಂಶುಪಾಲರಿಗೂ, ನಮ್ಮ ಶಿವಶಂಕರ್ ಅವರಿಗೂ, ಅಂಗನವಾಡಿ ತಾಯಿಯವರಿಗೆ ಪ್ರಶಸ್ತಿ ಬಂದಿದೆ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕುಳಿತಂಥವರಿಗೆ, ಮಾಧ್ಯಮದವರಿಗೆ, ತಮ್ಮೆಲ್ಲರಿಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಸರ್ವರಿಗೂ ಶರಣಾರ್ಥಿಗಳು. ದಾನದ ಬಗ್ಗೆ ಅತಿ ಸುಂದರವಾಗಿ ವರ್ಣಿಸಿದ ಬುದ್ಧ, ಏಸುಕ್ರಿಸ್ತ, ಮಹಮ್ಮದ್ ಪೈಗಂಬರ್, ಬಸವಣ್ಣ ಇವರೆಲ್ಲ ಮಾನವರ ಸೇವೆಗಾಗಿ ಬಂದವರು ಎಂದು ಸರ್ವಧರ್ಮ ಸಮನ್ವಯದ ಬಗ್ಗೆ ವಿವರಿಸಿದ ನಿಜವಂತ ನಿಸ್ವಾರ್ಥ ಜಂಗಮ ಪೂಜ್ಯ ಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳಿಗೆ ನಮ್ಮ ಮನದಾಳದ ವಂದನೆಗಳು.